ವಾರ್ ರೂಮ್ ನಲ್ಲಿ ಇವತ್ತು ಚರ್ಚೆ ಮಾಡೋಣ ಎಲ್ಲ ವಿಚಾರಗಳನ್ನ ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸಬೇಕು ಕಳೆದ ವಾರ ಗೃಹ ಸಚಿವರಾದಂತಹ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ರು ಮುಂದಿನ ವಾರ ಅತ್ಯಂತ ಮಹತ್ವದ ವಾರ ಅನ್ನೋ ವಿಚಾರ ಸೊ ಆ ಮಹತ್ವದ ವಾರ ಆರಂಭವಾಯ್ತಾ ಈಗ ನಟಿ ರಾಗಿಣಿ ಸಂಜುನಾಡೂ ವಿಚಾರಗಳು ಕೂಡ ಒಂದ್ ಕಡೆ ನಡೀತಾ ಇದೆ ಇನ್ನೊಂದು ಕಡೆಗೆ ಇಂದ್ರಿತಾರೆ ಮತ್ತೆ ಇನ್ನೊಂದು ಕಡೆಗೆ ದಿಗಂತ್ ಈ ವಿಚಾರ ಇನ್ನೊಂದು ಕಡೆಗೆ ಬರ್ತಾ ಇದೆ ಅವರ ವಿಚಾರಣೆ ಅಷ್ಟೇ ಮಾಡಿದ್ದಾರೆ ಮತ್ತೊಂದು ಬಾರಿ ಅವ್ರನ್ನ ವಿಚಾರಣೆಗೆ ಕರೆಯಲಾಗುತ್ತೆ ಅನ್ನೋದನ್ನ ಸಿ ಸಿ ಬಿ ಮುಖ್ಯಸ್ಥರಾಗಿರುವಂಥ ಸಂದೀಪ್ ಪಾಟ್ಲ ಅವರು ಹೇಳಿದ್ದಾರೆ ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಅದರಲ್ಲಿ ಕಾಡ್ತಾ ಇರೋದು ಟಾರ್ಗೆಟ್ ಆಗ್ತಾ ಇರೋದು ಯಾರು ಅಂತ ಹೇಳಿ ಒಂದು ರಂಗ ಮಾತ್ರ ಯಾಕೆ ಟಾರ್ಗೆಟ್ ಅನ್ನೋದನ್ನ ಹಲವು ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ ಸೊ ಹೀಗಿರಬೇಕಾದ್ರೆ ಈಗಷ್ಟೇ ಸಂಜುನಾ ವಿಚಾರದಲ್ಲೂ ಕೂಡ ಈಗ ಅವರು ಕೂಡ ನ್ಯಾಯಾಂಗ ಬಂಧನಕ್ಕೆ ಹೋಗೋದಿದೆ ರಾಗಿಣಿ ಅವರು ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ ಯಾಕೆ ಅಂತಂದ್ರೆ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಆದರೆ ಟಾರ್ಗೆಟ್ ಆಗ್ತಾ ಇರೋದು ಚಿತ್ರರಂಗ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇರೋದು ಬೇರೆ ರಂಗದಲ್ಲಿರೋರು ಯಾರು ಇಲ್ವಾ ಇದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿದ್ದಾರೆ ವೈದ್ಯರಲ್ಲಿದ್ದಾರೆ ಮಾಧ್ಯಮದಲ್ಲಿದ್ದಾರೆ ರಾಜಕೀಯ ರಂಗದಲ್ಲಿದ್ದಾರೆ ಉದ್ಯಮಗಳಲ್ಲಿದ್ದಾರೆ ಉದ್ಯಮಿಗಳು ಯಾರು ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ರು ರಾಜಕೀಯ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದಿದ್ದು ಇವೆಲ್ಲ ಹೇಳಿದ ಮೇಲೆ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಸುಳಿವು ಕೂಡ ಯಾಕೆ ಬರ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಯಾಕೆ ಒಂದೇ ರಂಗದಲ್ಲಿ ಕಾಣಿಸಿಕೊಳ್ತಾ ಇದೆ ಇದು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಹಾಗಾಗಿನೇ ಇದನ್ನ ಒಂದು ರೀತಿಯಾಗಿ ಕಣ್ಣಾಮುಚ್ಚಾಲೆ ಹೇಳ್ತಾ ಇರಲ್ಲ ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಅವ್ರು ಯಾರು ಅಂತ ಹೇಳಿ ಸೊ ಹಂಗಾಗೋಯ್ತಾ ಅಂತ ಕಣ್ಣಾಮುಚ್ಚಾಲೆ ಆಟ ಆಡುವಂಥ ಪರಿಸ್ಥಿತಿ ಹೊರಟೋಗ್ಬಿಡ್ತಾ ಅಂತ ಗೊತ್ತಾಗ್ತಿಲ್ಲ ಏನು ಆಗ್ತಾ ಇದೆ ಅಂತ ಹೇಳಿ ಇದೆಲ್ಲ ವಿಚಾರವನ್ನ ಇವತ್ತು ಚರ್ಚೆ ಮಾಡೋಣ ಇದೇವತ್ತಿನ ಇವತ್ತಿನ ವಿಶೇಷ ವಾರ್ ರೂಮ್ ಒಂದು ಆಬ್ಜೆಕ್ಷನ್ ಅಂತ ಏನಂದ್ರೆ ಚಿತ್ರರಂಗದಲ್ಲಿ ಕ್ಲೀನ್ ಆಗಬೇಕು ಅನ್ನೋ ಕಳಕಳಿಯನ್ನ ಇಟ್ಕೊಂಡು ಓರ್ವ ವ್ಯಕ್ತಿ ಆಚೆ ಬಂದು ಧ್ವನಿ ಎತ್ತಿ ಮಾತನಾಡಿದ್ರು ಅದು ಇಂದ್ರಜಿತ್ ಲಂಕೇಶ್ ಒಂದು ರಂಗದಲ್ಲಿ ಇನ್ನುಳಿದಂತ ರಂಗದಲ್ಲಿ ಕ್ಲೀನ್ ಆಗಬೇಕು ಅನ್ನೋ ಕಳಕಳಿ ಯಾರಿಗೂ ಇಲ್ವಾ ಈ ಈ ಪ್ರಶ್ನೆ ಸಹಜವಾಗಿ ನಮ್ಮನ್ನ ಕಾಡಬೇಕಾಗಿರೋದು ಕ್ಲೀನ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ್ರೆ ಅಥವಾ ಬೇರೆ ಏನಾದರೂ ಉದ್ದೇಶ ಆಯಿತು ಅದು ಡೆಫಿನೆಂಟ್ ಇಶ್ಯೂ ಅವರ ವೈಯಕ್ತಿಕವಾಗಿರೋದು ಆದರೆ ಹೇಳಿರೋದು ಕ್ಲೀನ್ ಆಗಬೇಕು ಅಂತ ಬಯಸ್ತಾ ಇದ್ದೀವಿ ಅಂತೇಳಿ ಆ ಬಯಸ್ತಾ ಇರುವಂಥ ಉದ್ದೇಶ ಬೇರೆ ರಂಗದಲ್ಲಿ ಇಲ್ವಾ ರಾಜಕೀಯ ರಂಗದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಪೊಲೀಸಲ್ಲೂ ಕೂಡ ಈ ರೀತಿಯಾದಂಥ ಡ್ರಗ್ಸ್ ಅನ್ನು ತಗೊಂಡಿರೋರು ಹಲವು ರೀತಿಯಲ್ಲಿದೆ ಪೊಲೀಸರ ಮಕ್ಕಳು ಕೂಡ ಇದಾರೆ ಅನ್ನೋ ಅನುಮಾನಗಳಿದಾವೆ ಅವರೆಲ್ಲ ಇರಬೇಕಾದ್ರೆ ಆ ರಂಗದಲ್ಲಿರೋರು ಯಾರು ಕೂಡ ಯಾಕೆ ಧ್ವನಿ ಎತ್ತಿಲ್ಲ ಅದು ಕ್ಲೀನ್ ಆಗಬೇಕು ಅನ್ನೋ ಯಾರಿಗೂ ಕೂಡ ಕಳಕಳಿ ಯಾಕಿಲ್ಲ ಇದು ಈಗ ಎದ್ದಿರುವಂಥ ಪ್ರಶ್ನೆ ಎಲ್ಲ ಗೊತ್ತಿದ್ದು ಮೌನದಲ್ಲಿ ಇದ್ದಾರಾ ಅಥವಾ ನಮಗೆ ಯಾಕೆ ಬೇಕು ಬಿಡು ಸಹಜವಾಗಿ ನಮ್ಮಲ್ಲಿರುವಂಥ ಮಾತೇನು ಅಂತಂದ್ರೆ ನನಗೆ ಯಾಕೆ ಬೇಕು ಬಿಡು ಇದು ನಮ್ಮಲ್ಲಿರೋದು ಅವ್ರು ಮಾಡ್ಕೊಳ್ತಾರೆ ಬಿಡು ಇದು ನಮ್ಮಲ್ಲಿ ಆಡು ಭಾಷೆಯಲ್ಲಿ ಬರೋದು ನಾನು ಯಾಕೆ ಮೈ ಮೇಲೆ ಎಳ್ಕೊಳ್ಳಿ ಇದನ್ನೆಲ್ಲ ಇದು ನಮ್ಮ ಸಮಾಜದಲ್ಲಿ ಓಡಾಡ್ತಾ ಇರುವಂಥ ಮಾತು ಆಚೆ ಬನ್ನಿ ಪ್ರತಿಯೊಂದು ರಂಗವನ್ನು ಕ್ಲೀನ್ ಮಾಡಬೇಕಾಗಿರುವಂಥ ಸಮಯ ಇದು ಆ ಸಮಯಕ್ಕೆ ನೀವು ಕೈ ಜೋಡಿಸ್ಬೇಕಾಗಿದೆ ಪ್ರತಿ ರಂಗವೂ ಕೂಡ ನಾಳೆ ನಿಮ್ಮ ಮನೆಗೂ ಬಂದು ರೀ ಡ್ರಗ್ಸು ಆ ಹೆತ್ತ ತಂದೆ ತಾಯಿಗಳಿಗೆ ಏನು ಗೊತ್ತಿತ್ತು ಮಕ್ಕಳು ಡ್ರಗ್ಸ್ ತೊಗೊಳ್ತಾ ಇದ್ರು ಅಂತ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀರಾ ಗೊತ್ತಿದ್ರೆ ಆ ತಂದೆ ತಾಯಿ ಬಿಡ್ತಾರೆ ಅಂತ ಅಂದ್ಕೊಂಡಿದಿರಾ ಹ್ಞೂ ಹ್ಞೂ ಇರಲ್ಲ ಸೊ ಹಾಗಾಗಿನೇ ಹೇಳ್ತಾ ಇದ್ದಿದ್ದು ಪ್ರತಿ ರಂಗದಲ್ಲಿರೋರು ಕೂಡ ಆಚೆ ಬರಬೇಕು ಧ್ವನಿಯನ್ನು ಎತ್ತಬೇಕು ಮಾತನಾಡಬೇಕು ಅಂತ ಹೇಳಿ ಯಾವಾಗ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಆದ್ರೆ ಗೃಹ ಮಂತ್ರಿಗಳು ಹೇಳಿದ ರೀತಿಯಲ್ಲಿ ಈ ವಾರ ಮಹತ್ವದ ವಾರ ಆಗ್ತಾ ಇದೆ ಯಾರ್ಯಾರು ವಿಚಾರಣೆಗೆ ಬರ್ತಾ ಇದ್ದಾರೆ ಏನೇನಿದೆ ಅಂತ ಹೇಳಿ ಸೊ ಎಲ್ಲವನ್ನ ಕೂಡ ಚರ್ಚೆಯನ್ನ ಕೂಡ ಮಾಡೋಣ ಏನು ಯಾವಾಗ ಹೇಗೆ ಯಾವ ರೀತಿಯಾಗಿ ಚಿತ್ರರಂಗ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಉಳಿದಂತ ರಂಗದಲ್ಲಿ ಯಾಕೆ ಯಾವ ಕೂಡ ಧ್ವನಿ ಎತ್ತಾ ಇಲ್ಲ ಮುಚ್ಚಿ ಹಾಕುವಂತ ಕೆಲಸಗಳು ಏನಾದ್ರೂ ಆರಂಭವಾಯ್ತಾ ಇವೆಲ್ಲ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಎಲ್ಲವೂ ಕೂಡ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ಇವತ್ತು ವಿಚಾರಣೆಗೆ ಹಾಜರಾದಂಥ ನಟ ದಿಗಂತ್ ಹಾಗೂ ಐಂದ್ರಿತಾ ರೈ ದಂಪತಿ ಏನಿದ್ದಾರೆ ಇವತ್ತು ಅವರು ಮಾತನಾಡಿದ್ರು ವಿಚಾರಣೆ ಬಳಿಕ ಏನ್ ಮಾತಾಡಿದ್ರು ನೋಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾವು ಕೋಆಪರೇಟ್ ಮಾಡ್ತಾ ಇದೀವಿ ಅವರು ಮತ್ತೆ ಕರೆದ್ರೆ ನಾವು ಮತ್ತೆ ಹೋಗಿ ಅವರು ಕೋಆಪರೇಟ್ ಮಾಡ್ತೀವಿ ಅಷ್ಟೇ ನಮ್ಗೆ ಇನ್ನೇನು ಜಾಸ್ತಿ ಇನ್ಫಾರ್ಮೇಶನ್ ಹೇಳಬಾರದು ಅಂತ ಸಿ ಸಿ ಬಿ ಅವರು ಹೇಳಿದ್ದಾರೆ ಸೊ ಧನ್ಯವಾದ ಥ್ಯಾಂಕ್ ಯು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾವು ಕೋಆಪರೇಟ್ ಮಾಡ್ತಾ ಇದೀವಿ ಅವ್ರು ಮತ್ತೆ ಕರೆದ್ರೆ ನಾವು ಮತ್ತೆ ಹೋಗಿ ಅವ್ರು ಕೋಆಪರೇಟ್ ಮಾಡ್ತೀವಿ ಅಷ್ಟೇ ನಮ್ಗೆ ಇನ್ನೇನು ಜಾಸ್ತಿ ಇನ್ಫಾರ್ಮೇಶನ್ ಹೇಳ್ಬಾರ್ದು ಅಂತ ಸಿ ಸಿ ಬಿ ಅವರು ಹೇಳಿದ್ದಾರೆ ಸೊ ಧನ್ಯವಾದ ಥ್ಯಾಂಕ್ ಯು ಓಕೆ ನಾನು ಜೊತೆಗೆ ಅತಿಥಿಗಳಿದ್ದಾರೆ ಅತಿಥಿಗಳನ್ನ ಬರ್ಮಾಡ್ಕೊಂಡ್ ಬಿಡ್ತೀನಿ ನಮ್ಮ ಒಂದೊಂದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ನೋಡೋಣ ಮೊದಲೇದಾಗಿ ಬಿ ಗಣಪತಿ ಸರ್ ಇದ್ದಾರೆ ನಮ್ಮ ಜೊತೆಗೆ ಹಿರಿಯ ಸಿನಿಮಾ ಪತ್ರಕರ್ತರು ಹಾಗೂ ವಿಮರ್ಶಕರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನಮ್ ಜೊತೆಗೆ ರವಿಪ್ರಕಾಶ್ ಪ್ರಕಾಶ್ ಅವರಿದ್ದಾರೆ ನಟರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನಮ್ ಜೊತೆಗೆ ರಾಕ್ ಲೈನ್ ಸುಧಾಕರ್ ಅವರಿದ್ದಾರೆ ನಮಸ್ಕಾರ ಸುಧಾಕರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರಿಯ ಕಲಾವಿದರು ನಮಸ್ತೆ ಸರ್ ಎಸ್ ಸರ್ ಗಣಪತಿ ಸರ್ ಈ ಬೆಳವಣಿಗೆಯನ್ನ ನೋಡಿದಾಗ ತಮಗೆ ಏನ್ ವಿಮರ್ಶೆ ಯಾವ ರೀತಿಯಾಗಿ ಮಾಡ್ತಾ ಇದ್ರ ಚಿತ್ರರಂಗದಲ್ಲಿರುವಂತವರೇ ಆಚೆಗಳು ಹೆಸರು ಬರಕ್ಕೆ ಶುರುವಾಗಿದೆ ಬೇರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಯಾವ ಹೆಸರುಗಳು ಕೂಡ ಬರ್ತಾ ಇಲ್ಲ ಇಲ್ಲಿ ನನಗೆ ಮೊದಲಿಂದಲೂ ಈ ಪ್ರಶ್ನೆ ಕಾಡ್ತಾ ಇತ್ತು ನೀವು ಇವತ್ತು ಬಹಳ ಚೆನ್ನಾಗಿ ಅದನ್ನ ಪಾಯಿಂಟ್ಔಟ್ ಮಾಡಿದ್ರಿ ಇಲ್ಲಿ ಪ್ರತಿಯೊಂದು ಆದಾಗಲೂ ಅದು ಡ್ರಗ್ಸ್ ಇರಬಹುದು ಕುಡಿತದ ಸಮಸ್ಯೆ ಇರ್ಬೋದು ಇನ್ನಿತರ ಮತ್ತಿತರ ಒಂದು ಸಣ್ಣ ವಿಚಾರವೇ ಆದರೂ ಚಿತ್ರರಂಗವನ್ನು ಬಹಳ ದೊಡ್ಡದಾಗಿ ತೋರಿಸುವಂಥ ಮತ್ತು ಅದನ್ನು ಹೈಲೈಟ್ ಮಾಡುವಂತ ಕೆಲಸ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದೆ ಈ ಡ್ರಗ್ಸಿನ ವಿಚಾರದಲ್ಲಿ ನೀವು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮಲ್ಲಿ ಈ ಹಿಂದೆ ಬಹಳ ದೊಡ್ಡ ರಾಜಕಾರಣಿಗಳ ಮಕ್ಕಳು ಎಷ್ಟೋ ಗಲಾಟೆ ಮಾಡಿದ್ದನ್ನೆಲ್ಲ ನಾವೇ ಬರೆದಿದ್ದೇವೆ ಅಥವಾ ನಾವು ಆ ಕಾಲದಲ್ಲಿ ಪತ್ರಿಕೋದ್ಯಮದಲ್ಲಿ ಅದನ್ನು ಗುರುತಿಸಿದ್ದೇವೆ ಕೇಸು ಆಗಿದೆ ಕೇಸು ಆಗಿದೆ ಅದು ಯಾವುದೋ ಇವತ್ತು ಹೊರಗಡೆ ಬರ್ತಾ ಇಲ್ಲ ಆಮೇಲೆ ಎರಡನೇ ವಿಚಾರ ಏನಂದ್ರೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಅಂತ ಹೋಲ್ಸೇಲ್ ಆಗಿ ಮಾತಾಡುವಂತ ಒಂದು ಕೆಲಸ ನಡೀತಾ ಇದೆ ಕನ್ನಡ ಚಿತ್ರರಂಗದ ಒಟ್ಟು ಒಂದು ಎಂಬತ್ತು ವರ್ಷದ ಇತಿಹಾಸದಲ್ಲಿ ನಮ್ಮಲ್ಲಿ ಎಷ್ಟು ಘಟನೆ ಇಂಥದ್ದು ನಡೆದಿದೆ ಒಂದು ಎರಡನೇದು ಇಂಥ ಘಟನೆಯಲ್ಲಿ ಸ್ಥಳೀಯರು ಎಷ್ಟು ಜನ ಇದ್ದಾರೆ ಕನ್ನಡಿಗರು ಕನ್ನಡ ಭಾಷೆಯನ್ನು ಮಾತಾಡುವವರು ಕನ್ನಡವೇ ಉಸಿರಾಡುವಂಥ ಕನ್ನಡದ ನೆಲದಲ್ಲಿ ಹುಟ್ಟದಂಥ ಈ ನಟ ನಟಿಯರಲ್ಲಿ ತಂತ್ರಜ್ಞರಲ್ಲಿ ಒಟ್ಟು ಸಿನಿಮಾದಲ್ಲಿ ಅನ್ನವನ್ನು ತಿಂತ ಇರುವಂಥ ಎಲ್ಲ ಒಂದು ಸಮೂಹವನ್ನು ನೋಡಿದ್ರೆ ಕನ್ನಡಿಗರು ಅಂತ ಅನಿಸ್ಕೊಂಡವರು ಯಾರು ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ಅದಲ್ಲ ಈಗ ಚೇಂಬರ್ನವರು ಕೂಡ ಬಂದ ತಕ್ಷಣ ಮುಖವನ್ನು ಮುಖ ನೋಡಿ ಮಣೆ ಹಾಕುವ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಎಲ್ಲಿಂದಲೂ ಬರಲಿ ಹೇಗಾದರೂ ಬರಲಿ ಯಾಕಂದರೆ ಸ್ಥಳೀಯ ಹೆಣ್ಮಕ್ಳು ಇವರ ಯಾವುದೇ ಚಪಲಗಳಿಗೆ ಅವರು ಸರಿಯಾಗಿ ಮಣೆ ಹಾಕೋದಿಲ್ಲ ಇದನ್ನು ನೀವು ಗಮನಿಸಬೇಕು ನಮ್ಮ ಹೊರಭಾಷೆಯ ಮತ್ತು ಬೇರೆ ಕಡೆಯ ನಟಿಯರಿಗೆ ಹೇ ಬೇಗ ಎಲ್ಲಿ ಯಾಕೆ ಇಲ್ಲಿ ಜಾಗ ಸಿಗ್ತದೆ ಅಂತಂದರೆ ಅವರು ಬೇರೆ ಬೇರೆ ರೀತಿಯ ಚಾಪಲ್ಯಗಳಿಗೆ ನಮ್ಮ ಇಲ್ಲಿಯ ಬೇರೆ ಬೇರೆಯವರ ಆಮಿಷಗಳಿಗೆ ತಕ್ಷಣಕ್ಕೆ ಅವರು ಒಗ್ಗುತ್ತಾರೆ ನಮ್ಮವರು ಸ್ವಲ್ಪ ಸಮಯ ತಗೊಳ್ತಾರೆ ಒಗ್ಗುದಿಲ್ಲ ಅಂತ ಹೇಳುವುದಿಲ್ಲ ಆದರೆ ಬಹುತೇಕವಾಗಿ ಅವರು ಸಮಯನೂ ತಗೊಳ್ತಾರೆ ಮತ್ತು ಅವರಿಗೆ ಸ್ವಲ್ಪ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಇದೆ ಸ್ಥಳೀಯರು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಈ ಥರ ಈ ಥರ ಮತ್ತೆ ಒಂದು ವಾತಾವರಣದಿಂದ ಬಂದಿರ್ತಾರೆ ಇಲ್ಲ ಅದಲ್ಲ ಇಲ್ಲ ನೀವು ಹೆಸರು ರಾಗಿಣಿ ಇರ್ಬೋದು ಸಂಜನ ಇರ್ಬೋದು ಐಂದ್ರಿತಾ ಇರ್ಬೋದು ಎಲ್ಲೆಯವರು ಅಂತ ಗಮನಿಸ್ತೀರಿ ಅದಕ್ಕಾಗೆ ನಾವು ಹೇಳ್ತಾ ಬಂದಿದ್ದೆವು ಬಹಳ ಹಿಂದೆ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ ಆಮಿಷ ಅಂತ ಹೇಳಿದ್ರಲ್ಲ ಯಾವ ಆಮಿಷಗಳಿಗೆ ಹೋಗ್ತಾರೆ ಇವರು ನೋಡಿ ಇಲ್ಲಿ ಎರಡ್ ಮೂರು ಯಾವ ಅಂತ ಆಮಿಷಗಳಿಗೆ ನಮ್ಮಲ್ಲಿ ಇಲ್ಲಿ ಹೆಸರು ಕಾಣಿಸಿಕೊಂಡಂತ ನಟಿಯರಿಗಾಗಿ ಸಿನಿಮಾ ಮಾಡಿದಂತ ಭೂಪುರು ಇದ್ದಾರೆ ಸಿನಿಮಾ ಓಡಿಲ್ಲ ಪ್ರಶ್ನೆ ಬೇರೆ ಓಕೆ ಆಯ್ತಾ ಅಂತ ನಿರ್ಮಾಪಕರು ಇದ್ದಾರೆ ಆಮೇಲೆ ನೀವು ಅಂದ್ರೆ ಸಿನಿಮಾಕ್ಕೆ ಬರುವಂತ ನಟಿಯರ ಬಗ್ಗೆ ಒಂದು ಸಾಮೂಹಿಕವಾದಂತ ಲಾಗಾಯಿತಿನಿಂದಲೂ ಒಂದು ಭಾವನೆ ಇದೆ ನಮ್ಮಲ್ಲಿ ಅದು ಯಕ್ಷಗಾನಕ್ಕೂ ಇತ್ತು ನಾಟಕಕ್ಕೂ ಇತ್ತು ಪ್ರದರ್ಶನ ಕಲೆಗಳಿಗೆ ಹೆಣ್ಮಕ್ಳು ಬಂದಾಗೆಲ್ಲ ಅವರು ನಡತೆಗೆಟ್ಟವರು ಅನ್ನುವಂಥ ಒಂದು ಭಾವನೆ ಮೊದಲಿಂದಲೂ ಬಂದಿತ್ತು ಆದರೆ ನೆನಪಿಡಬೇಕು ಕಾಲ ಬದಲಾಗ್ತಾ ಬದಲಾಗ್ತಾ ಅದೊಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಳ್ತಾ ಬಂತು ವೃತ್ತಿ ಅದು ಯಾವುದೇ ವೃತ್ತಿ ಇರ್ಬೋದು ಅದು ಸಿನಿಮಾನು ಇರ್ಬೋದು ಪತ್ರಿಕೋದ್ಯಮವೂ ಇರ್ಬೋದು ಹಾಳು ಹೋಗುವರೆಲ್ಲ ಹೋಗುದ್ರೂ ಹಾಳಾಗ್ತಾರೆ ಅಥವಾ ಹಾಳಾಗಿಯೇ ನಾನು ಕಟ್ರು ರೂಟಲ್ಲಿ ಶಾರ್ಟ್ ಕಟ್ಟಲ್ಲಿ ನಾನು ಬೆಳೆಬೇಕು ಅಂತ ಅನ್ಕೊಂಡವರು ಅವರಿಗೆ ನೇರ ದಾರಿ ಕಾಣೋದಿಲ್ಲ ಹೈವೇ ಇಲ್ವೇ ಇಲ್ಲ ಅಂತ ಬಯಸ್ತಾರೆ ಅವ್ರು ಶಾರ್ಟ್ ಕಟ್ಟಲ್ಲೇ ಹೋಗ್ತಾರೆ ಆದರೆ ಈ ಹೊರಗಡೆಯಿಂದ ಬಂದ ನಟಿಯರಿಗೆ ಏನಾಗುತ್ತೆ ಅಂದರೆ ಸ್ಥಳೀಯವಾಗಿ ಅವರಿಗೆ ಯಾವುದೇ ಮಾನಮರ್ಯಾದೆಯ ಪ್ರಶ್ನೆ ಇರೋದಿಲ್ಲ ಮತ್ತು ಸ್ಥಳೀಯ ಸಾಂಸ್ಕೃತಿಕವಾದಂಥ ಒಂದು ಅದು ಭವ್ಯತೆ ಇರ್ಬೋದು ಅದರ ಇತಿಹಾಸ ಇರ್ಬೋದು ಅದರ ಮಾನ ಸಮ್ಮಾನ ಅದರ ಇಡೀ ಆವರಣದ ಯಾವ ಪ್ರಜ್ಞೆ ಇರೋದಿಲ್ಲ ಅವರಿಗಿಲ್ಲಿ ಹಾಸುಂಡ ಬಾಳೆ ಒಗದಾಂಗ ಅಂತ ಅಷ್ಟೇ ಬಳಸ್ಕೋಬೇಕು ಬೆಳೆಬೇಕು ಬಂಗ್ಲೆ ಕಾಳ ಬಾಳೆಯಲ್ಲಿ ಊಟ ಮಾಡಿ ಬಾಳೆಯಲ್ಲಿ ಬಿಸಾ ಬಿಸಾಡಿ ನೀವು ಕನ್ನಡ ಚಿತ್ರರಂಗದ ಮನೆ ಹಾಳಾಗೋಗ್ಲಿ ನನಗೇನು ಇಲ್ಲಿ ರಾಜ್ಕುಮಾರ ವಿಷ್ಣುವರ್ಧನ ಬೇಡ ನಾನು ಹೇಳ್ತೇನೆ ಸರಿತಾ ಲಕ್ಷ್ಮಿ ಅಂಬಿಕಾ ಕಾಂಚನ ಎಷ್ಟು ಜನ ಬೇಕು ನಿಮಗೆ ಅವರು ಇವತ್ತು ನಮ್ಮ ಕನ್ನಡದ ನೆಲದ ಇಡೀ ಒಂದು ಚಿತ್ರರಂಗದ ಅಭಿವ್ಯಕ್ತಿಯ ಸ್ವರೂಪವಾಗಿ ನಿಂತಿದ್ದಾರೆ ನಾವು ಅವ್ರ ಬಗ್ಗೆ ಅತ್ಯಂತ ಗೌರವದಿಂದ ಮಾತಾಡ್ತೇವೆ ದೇವತೆಗಳೇ ಕಾಣ್ತೇವೆ ಯಾರೊಬ್ಬರು ನಿಮ್ಮ ಟಿ ವಿಯಲ್ಲಿ ಹೇಳಿದ್ರು ಸಿನಿಮಾದವರೆಲ್ಲ ದೇವತೆಗಳು ಏನು ದೇವತೆಗಳು ಇವರ ದೇವರು ಎಲ್ಲಿ ಎಲ್ಲಿ ದೇವರಾಗಿದ್ದಾರೆ ಹೇಳಿ ಕಲೆ ಕಲೆ ಅನ್ನೋದು ದೇವರ ಸಮಾನವಾಗಿರುತ್ತೆ ಬಟ್ ಕಲೆಯ ಕಲಾವಿದರನ್ನ ಅಲ್ಲ ರಾಜ್ಕುಮಾರ್ ಅವರು ಈ ಇದರಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿವಾಗ ಒಬ್ಬ ಮನುಷ್ಯ ಅಲ್ಲಿ ಸೆಕ್ಯೂರಿಟಿ ಅವರು ಇದ್ದಂತ ಒಬ್ಬ ಮನುಷ್ಯ ಪ್ರತಿ ಸರಿ ಇಳಿಯುವಾಗ ನೋಡ್ತಿದ್ರಂತೆ ಬಹಳ ತದೇಕ ಚಿತ್ತದಿಂದ ಅಂದ್ರೆ ಏನೋ ಏನಕ್ಕೋ ನೋಡ್ತಾ ಇದ್ದಾನೆ ಅಂತ ಒಂದಿನ ರಾಜ್ಕುಮಾರ್ ಅವರು ಕೇಳ್ತಾರೆ ಅವ್ರ ಅಲ್ಲ ನೀವು ಬಹಳ ಸರಿ ನಮ್ಮನ್ನ ನೋಡ್ತಾ ಇದ್ದೀರಿ ನಮ್ಮಂದೇನಾದ್ರು ತಪ್ಪಾಗಿದೆಯಾ ಇಲ್ಲ ನೀವು ಕೆಲವು ಸರಿ ಪ್ಯಾಂಟಲ್ಲಿ ಬರ್ತೀರಿ ಕಾರ್ಯಕ್ರಮದಲ್ಲಿ ಕೆಲವು ಸರಿ ಏನೇನೋ ಡ್ರೆಸ್ ಹಾಕ್ತೀರಿ ಆದರೆ ಕ್ಷಮಿಸಬೇಕು ನೀವು ಪಂಚೆ ಮತ್ತು ಶರ್ಟ್ನಲ್ಲಿ ಬಹಳ ಚೆಂದ ಕಾಣ್ತೀರಿ ಅವ್ರು ಅವತ್ತಿನಿಂದ ಪಂಚೆ ಶರ್ಟನ್ನೇ ಹಾಕಿದರು ರಾಜ್ಕುಮಾರ್ ಅವರು ಎಲ್ಲೋ ಅಪರೂಪಕ್ಕೆ ಊಟ ಮೇಲೆ ಒಂದು ಮತ್ತೆ ಬೆಳಿಗ್ಗೆ ಮಧ್ಯಾಹ್ನದ ಯಾವುದೋ ಒಂದರಲ್ಲಿ ಎರಡು ಹೊತ್ತು ಸ್ವಲ್ಪ ದಮೆಳಿತಾ ಇದ್ರು ಅವರು ಈ ಆಚೆ ಹೋಗಿ ಏನೋ ಒಂದು ಅದನ್ನ ಸ್ಮೋಕ್ ಮಾಡ್ತಾ ಇರುವಾಗ ಒಬ್ಬ ಟೀ ಬಾಯ್ ನೋಡ್ತಾನೆ ಅವನ್ ನೋಡಿ ಹೇಗ ಅವಕ್ಕಾದ ಅಂತಂದ್ರೆ ಹೀಗೂ ಇದೆಯಾ ಅಂತ ಆವಾಗ ರಾಜ್ಕುಮಾರ್ ಅದನ್ನು ಬಿಡ್ತಾರೆ ನಾನು ಹೇಳುದು ಕಲಾವಿದನಿಗೆ ಒಂದು ಸಾಮಾಜಿಕ ಪ್ರಜ್ಞೆ ಅಂತಿರಬೇಕು ಸಾಮಾಜಿಕವಾದಂಥ ಭಯ ಅಂತಿರಬೇಕು ಹಾಗೇಳ ರಾಜ್ಕುಮಾರ್ ಎಲ್ಲ ದೃಷ್ಟಿಯಿಂದಲೂ ಸರ್ವಶ್ರೇಷ್ಠರು ಮತ್ತು ಅವರು ಆಕ್ಷೇಪಕ್ಕೆ ಒಳಗಾದವರೇ ಅಲ್ಲ ಪ್ರಶ್ನಾತೀತರು ಅಂತ ನಾನು ಹೇಳ್ತಾ ಇಲ್ಲ ಮನುಷ್ಯ ಮೇಲೆ ಕೊರತೆಗಳು ಇದ್ದೇ ಇರ್ತವೆ ಅವರಲ್ಲೂ ಅದು ಅವ್ರಿಗೂ ಅದು ಪಬ್ಲಿಕ್ಕಲ್ಲಿ ಯಾವುದನ್ನು ಆ ಥರ ಯಾವುದತ್ತು ಯಾವತ್ತೂ ಮಾಡಿದವರಲ್ಲ ಅಲ್ಲೂ ಮಕ್ಕಳು ಮಾಡಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಚಿತ್ರರಂಗವನ್ನು ಈ ದೃಷ್ಟಿಯಿಂದಲೂ ನೋಡ್ಬೇಕು ನೀವು ಪರಂಪರೆಯನ್ನು ನೋಡಬೇಕು ಹೊಸ ತಲೆಮಾರು ಚಿತ್ರರಂಗದಲ್ಲಿ ಬೇಕಾ ಬಿಟ್ಟಿಯಾಗಿ ಹೇಗಿರ್ತಾರೆ ಅಂತಲೂ ನೋಡ್ಬೇಕು ನೀವು ಒಬ್ಬ ನಟ ಮತ್ತು ನಟಿ ಹನ್ನೆರಡು ಒಂದು ಗಂಟೆ ರಾತ್ರಿಯಲ್ಲಿ ಯಾವುದೋ ರೆಸಾರ್ಟಲ್ಲಿ ನಿಮ್ಮ ಟಾಯ್ಲೆಟ್ ಅಲ್ಲಿ ಸಿಕ್ಕಿಬಿದ್ದ ಕಥೆಯನ್ನು ಓದಿದ್ದೇವೆ ನಾವು ಹೌದು ಅಲ್ವಾ ಆದ್ರೆ ಅದೇ ರೋಡಲ್ಲಿ ಬಿದ್ದದ್ದನ್ನು ನೋಡಿದ್ದೇವೆ ಕುಡಿದು ಹಿಂದಿನ ಅಲ್ಲೇ ಹಾಗೆ ಇರಲಿಲ್ಲ ನಾನು ಹೇಳಿ ಕೊಟ್ಟಿರೋದು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ ನಮ್ಮ ಹಳ್ಳಿಯಲ್ಲೂ ಇದೆ ಸರ್ ಇದು ಹಳ್ಳಿಯಲ್ಲೂ ಡ್ರಗ್ಸ್ ಇಲ್ಲ ಅಂತ ಬಯಸ್ತೀರಾ ಯಾವ ರಂಗವನ್ನು ಬಿಟ್ಟಿದೆ ಇದು ಆದ್ರೆ ಚಿತ್ರರಂಗವನ್ನು ಫೋಕಸ್ ಯಾಕೆ ಮಾಡ್ತಾರೆ ಯಾಕೆ ಅನ್ನೋದು ಪ್ರಶ್ನೆ ಓಕೆ ಹೇಳ್ತಾ ಇದ್ದಿದ್ದು ಎಲ್ಲಾ ಚಿತ್ರರಂಗ ಅಂತ ಯಾಕೆ ತಗೊಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಬಟ್ ಅದರಲ್ಲಿ ಒಂದು ನನಗೆ ಇರೋದೇನು ಅಂತಂದ್ರೆ ಈಗ ಎಕ್ಸಾಂಪಲ್ ಪಂಜಾಬ್ ವಿಚಾರದಲ್ಲಿ ನಾವ್ ಹೇಳೋದು ಉಡ್ತಾ ಪಂಜಾಬ್ ಅಂತ ಕರಿತೀವಿ ಅಂದ್ರೆ ಪಂಜಾಬ್ ಇಡೀ ರಾಜ್ಯ ಡ್ರಗ್ಸ್ ಮಾಫಿಯಾದಲ್ಲಿ ಇದೆ ಅಂತ ಹೇಳಿ ಹಂಗಿದ್ದಾಗ ಅಲ್ಲಿರೋರು ಎಲ್ಲರೂ ಡ್ರಗ್ಸ್ ತಗೊಳ್ತಾರೆ ಅಂತನಾ ನೋ ನೋ ಇಡೀ ರಾಜ್ಯ ಯಾಕೆ ಹಾಗೆ ಹೌದು ಇಡೀ ರಾಜ್ಯ ಯಾಕೆ ಅನಿಸ್ಕೊಳ್ಬೇಕು ಬಟ್ ಅದು ಯಾಕೆ ಅಂತಂದ್ರೆ ಅದೊಂದು ಅಹ್ ಕರಿಬೇಕಾದ್ರೆ ಏನಂತ ಕರಿಯೋಣ ಸೊ ಹಾಗೆ ಬರತ್ತೆ ಓಕೆ ಇನ್ ನಮ್ ಜೊತೆಗೆ ಸಿಂಧು ಲೋಕನಾಥ್ ಅವ್ರು ಕೂಡ ಜಾಯ್ನ್ ಆಗಿದ್ದಾರೆ ನಮಸ್ತೆ ನಟಿಯವರು ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳಿಸ್ತಾ ಇದೀಯಾ ಸಿಂಧು ಲೋಕನಾಥ್ ಅವರೇ ಓಕೆ ಅವ್ರನ್ನ ಮತ್ತೆ ಸಂಪರ್ಕಿಸುವಂಥ ಕೆಲಸ ಮಾಡ್ತೀನಿ ರವಿ ಪ್ರಕಾಶ್ ಸರ್ ನಾನು ಆಗ್ಲೇ ಹೇಳ್ತಾ ಇದ್ದಿದ್ದು ಉಡ್ತಾ ಪಂಜಾಬ್ ಅಂತದಾಗ ಇಡೀ ಪಂಜಾಬನ್ನೇ ನಾವು ಟಾರ್ಗೆಟ್ ಮಾಡ್ಕೊಳ್ತೀವಿ ಹಾಗೆ ಚಿತ್ರರಂಗದು ಒಂದು ಕ್ಲೀನ್ ಆಗಲಿ ಬಿಡಿ ಅನ್ನೋದು ಎಲ್ಲರ ಕಳಕಳಿ ಬಟ್ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಚಿತ್ರರಂಗದಲ್ಲಿರೋರು ಒಬ್ಬರೇ ಆಚೆ ಬಂದುಬಿಟ್ಟು ಈ ಒಂದು ರಂಗದಲ್ಲಿ ಮಾತ್ರ ಕ್ಲೀನ್ ಆಗಬೇಕು ಈ ಚಿತ್ರರಂಗ ಅನ್ನೋದನ್ನ ಧ್ವನಿ ಎತ್ತಿ ನಿಲ್ತಾ ಇದ್ದಾರೆ ಸೊ ಬೇರೆ ರಂಗದಲ್ಲಿ ಯಾಕೆ ಆಗಲ್ಲ ಇದು ಇದು ಎಲ್ಲ ರಂಗದಲ್ಲೂ ಹಬ್ಬಿದೆ ಇದು ಇದು ಎಲ್ರಿಗೂ ಗೊತ್ತಿರೋ ಗೊತ್ತಿರೋಂಥದ್ದೇ ಬಟ್ ಏನಂದ್ರೆ ಈಗ ಸ್ವಲ್ಪ ಸ್ಯಾಂಡಲ್ವುಡ್ ಆರ್ಟಿಸ್ಟ್ಗಳು ಅಂತ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬರ್ತಾ ಇದೆ ಅದಕ್ಕೆ ನಮಗೂನು ಕಲಾವಿದರಾಗಿ ಅಥವಾ ಸ್ಯಾಂಡಲ್ವುಡ್ ಅಂತ ಬಂದಾಗ ನಮಗೂ ಬೇಜಾರು ಆಗೇ ಆಗುತ್ತೆ ಇಲ್ಲ ಅಂತ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಸಿ ಸಿ ಬಿ ಆಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಗೌರವ ನಾವು ನಂಬಿಕೆ ಇಟ್ಕೊಳ್ಳಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಮೊದಲನೇ ಹಂತದಲ್ಲಿ ಆರ್ಟಿಸ್ಟ್ ಅಂತ ಬರ್ತಾ ಇದ್ದಾರೆ ಏನೋ ಸ್ವಲ್ಪ ಲೈಮ್ ಲೈಟಿಗೆ ಬರ್ತಾ ಇದ್ದೀವಿ ಇಲ್ಲ ಅಂತಿಲ್ಲ ಬಟ್ ಎಲ್ಲ ಕಡೆ ಹಬ್ಬಿರೋದ್ರಿಂದ ಸ್ವಲ್ಪ ಮ್ಯಾನ್ಯೂಯಲ್ ರಿಸೋರ್ಸಸ್ ನನಗೆ ನಾನು ಅನ್ಕೊಡೋದೇನಂದ್ರೆ ಸಿ ಬಿಗೆ ಸ್ವಲ್ಪ ರಿಸೋರ್ಸಸ್ನ ನಾ ಈಗ ಆದಷ್ಟು ಬೇಗ ಒದಗಿಸ್ಬೇಕಾಗಿದೆ ಸರ್ಕಾರ ಇಲ್ಲಾಂದರೆ ಈಗ ಎಟ್ ದ ಸೇಮ್ ಟೈಮ್ ಈಗ ಅವ್ರು ನಾಲ್ಕೈದು ಜನನ ಒಂದು ಏಳೆಂಟು ಜನನ್ನ ಇಂಟರೋಗೇಟ್ ಮಾಡೋದಾಗ್ಲಿ ಇನ್ವೆಸ್ಟಿಗೇಷನ್ ಮಾಡೋದಾಗ್ಲಿ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವ್ರಿಗೆ ಇವರು ಬರೀ ಇಬ್ಬಿಬ್ರು ಅಥವಾ ಒಬ್ಬೊಬ್ರನ್ನೇ ಕರ್ಕೊಂಬರೋದು ಅವ್ರ ಮೇಲೆ ಸರ್ಚ್ ವಾರೆಂಟ್ ತಗೊಳ್ಳೋದು ಆ ಇದನ್ನು ವರ್ಕ್ ಮಾಡೋದು ಮತ್ತು ಇನ್ನೊಂದಿಬ್ಬರನ್ನ ಕರ್ಕೊಂಬರೋದು ಹಾಗೇನಾಗುತ್ತೆ ಈ ಸಾಕ್ಷಿಗಳು ನಾಶ ಮಾಡುವಂಥ ಪ್ರಮೇಯಗಳಿರುತ್ತೆ ಒಂದು ಸೊ ಹಾಗಾಗಿ ಒಂದು ಕಡೆ ನಮ್ಮ ಬರೀ ಸ್ಯಾಂಡಲ್ವುಡ್ ಅಂತ ಹೇಳಿ ಬೇಜಾರಾಗೋದು ಒಂದಿದ್ದೆ ಇನ್ನೊಂದು ಸಿ ಬಿನ ನಾವು ಸ್ಟ್ರೆಂಥನ್ ಮಾಡಬೇಕಾಗಿದೆ ರಿಸೋರ್ಸಸ್ನ ಫುಲ್ಫಿಲ್ ಮಾಡಿ ತುಂಬ ಹೈಯರ್ ಮ್ಯಾಗ್ನಿಟ್ಯೂಡಲ್ಲಿ ಮಾಡಿದಾಗ ಅಪಾರ್ಟ್ ಫ್ರಮ್ ದೀಸ್ ಸ್ಯಾಂಡಲ್ವುಡ್ ಸ್ಟಾರ್ಸ್ ಅಥವಾ ಸ್ಯಾಂಡ್ಲ್ವುಡ್ ಅಂತ ಏನು ಕರಿತಾ ಇದ್ದೀರಿ ನೀವು ಅದನ್ನು ಬಿಟ್ಟು ಬೇರೆಯವರು ವಿ ವಿ ಐ ಪಿ ಸೊ ವಿ ಐ ಅಥವಾ ಎಕ್ಸ್ಟ್ರಾ ಫೀಲ್ಡ್ಸಲ್ಲಿ ಇರೋರು ಎಲ್ಲರೂ ಬರೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ರಿಸೋರ್ಸಸ್ನ ಸಿ ಸಿ ಬಿ ಕಡೆ ಸ್ವಲ್ಪ ಸರ್ಕಾರ ಗಮನ ಇಟ್ಟು ಅಥವಾ ಎನ್ ಸಿ ಬಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಥವಾ ಎನ್ ಐ ಎಗೆ ಕೊಡಬೇಕು ಬರೀ ನಮ್ಮ ಸ್ಟೇಟ್ ಕಂಟ್ರೋಲ್ ಇರೋವಂಥ ಸಿ ಸಿ ಬಿನೇ ನಂಬ್ಕೊಂಡು ಕೂತ್ಕೊಂಡ್ರೆ ದಿಸ್ ಟೇಕ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಇದನ್ನೇ ನಾವು ನೋಡ್ತಾ ಇದ್ದರೆ ತುಂಬ ಇಟ್ಸ್ ಅ ಲೆಂತ್ ಆ್ಯಂಡ್ ಪ್ರೊಸೆಸ್ ಯಾವತ್ತು ಲೆಂತ್ ಆ್ಯಂಡ್ ಪ್ರೊಸೆಸ್ ಕೊಟ್ಟಾಗ ಡೈಲ್ಯೂಟ್ ಆಗ್ತಾ ಹೋಗುತ್ತೆ ವಿಷಯ ಸೊ ಹಾಗಾಗಿ ಸರ್ಕಾರಕ್ಕೆ ಜವಾಬ್ದಾರಿ ಇರ್ಬೇಕು ಈ ಈ ಪರ್ಟಿಕ್ಯುಲರ್ ಕೇಸಲ್ಲಿ ನಿಮ್ಗೆ ಸಾಕ್ಷಿಗಳಲ್ದೆ ಯಾರನ್ನೋ ತಂದ್ಬಿಟ್ರೆ ಅದ್ ಕೇಸೇ ಒಂದ್ ರೀತಿಯಾಗಿ ನಿಂತ್ಕೊಳ್ಳಲ್ಲ ಒಂದ್ ರೀತಿ ಜೊಳ್ಳ ಅದಂಗ ಆಗ್ಬಿಡುತ್ತೆ ಹಾಗಾಗಿ ಯಾರನ್ನೇ ಕರ್ಕೊಂಡ್ ಬರ್ಬೇಕಾದ್ರೂ ಕೂಡ ಸಿ ಸಿ ಬಿ ಅವರು ಅದಕ್ಕೆ ಸಿಗುವಂತ ಪ್ರಬಲವಾದಂತ ಸಾಕ್ಷಿಗಳಿದ್ದಾಗ ಮಾತ್ರ ಹಿಡ್ಕೊಂಡ್ ಬಂದು ವಿಚಾರಣೆ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ಇದರಲ್ಲಿ ಎವಿಡೆನ್ಸ್ ಗಳನ್ನ ಇದರಲ್ಲಿ ತರೋಕಂತೂ ಬಹಳ ಕಷ್ಟ ಪಡಬೇಕು ಬೇರೆ ಯಾವುದೋ ಕೇಸ್ ಗಳಾದ್ರೆ ನಿಮ್ಗೆ ಎವಿಡೆನ್ಸ್ ಗಳನ್ನ ಹುಡುಕ್ ತರಬಹುದು ಇದ್ರಲ್ಲಿ ಎವಿಡೆನ್ಸ್ ಗಳನ್ನ ಹುಡ್ಕೋದಿದೆಯಲ್ಲ ಸರ್ ತುಂಬಾ 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 ಕಷ್ಟ ಒಂದ್ ರೀತಿಯಾಗಿ ಜೋಕ್ ಆಗ್ಬಿಡುತ್ತೆ ಆಮೇಲೆ ಕಂಡು ಕಂಡವ್ರನ್ನೆಲ್ಲ ವಿಚಾರಣೆ ಮಾಡ್ಕೊತಾರೆ ಜೋಳ 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 ಆಗ್ಬಿಡುತ್ತೆ ಕೇಸ್ ಡಮಾರ್ ಆಗ್ಬಿಡುತ್ತೆ ಅದಾಗಬಾರ್ದು ಅದಕ್ಕೆ ಸ್ಟ್ರೆಂತ್ ಮಾಡಬೇಕು ಅಂತ ನಾನು ಸಿಸಿಬಿ ಕಡೆ ತುಂಬಾ ಸರ್ಕಾರದಿಂದ ಸದಕ ಸರ್ಕಾರದಿಂದ ಮೈ ಗುಡ್ನೆಸ್ ಸರ್ಕಾರದಲ್ಲಿರುವಂತ ಅನೇಕರ ಹೆಸರುಗಳು ಅಲ್ಲಲ್ಲಲ್ಲಿ ಓಡಾಡ್ತಾ ಇದೆ ಅನೇಕ ರಾಜಕಾರಣಿಗಳು ಸರ್ಕಾರದಲ್ಲಿ ಇರೋರೆ ಅವರ ಮಕ್ಕಳ ಹೆಸರುಗಳು ಅಲ್ಲಲ್ಲಿ ಓಡಾಡ್ತಾ ಇದ್ದಾವೆ ಅವರು ಸ್ಟ್ರೆಂತ್ ಅನ್ನು ಹಾಗೆ ಮಾಧ್ಯಮದವರು ನೀವು ಸರ್ ನೀವು ದಯವಿಟ್ಟು ರವಿಪ್ರಕಾಶ್ ಸರ್ ಈ ರೀತಿಯಾಗಿ ಸರ್ಕಾರ ಜೋಕ್ ಮಾಡ್ಬಿಡಿ ಸರ್ ನೀವು ಅಲ್ಲ ದಯವಿಟ್ಟು ನನಗೆ ಈ ವಿಚಾರದಲ್ಲಿ ಮಾತ್ರ ಡೌಟ್ ಬೇಕಿದ್ರೆ ವಿರೋಧ ಪಕ್ಷದಲ್ಲಿ ಯಾರಾದ್ರು ಸಿಕ್ಕರೆ ಹೇಳಿ ತಂದ ಹಾಕೊಳ್ತಾರೆ ಅವರು ಸರ್ಕಾರದಲ್ಲಿರೋ ಮಾತ್ರ ಆಚೆ ಬಟ್ ನನಗೆ ಸರ್ಕಾರದ ಬಗ್ಗೆ ಪ್ಲಸ್ ಮಾಧ್ಯಮದ ಬಗ್ಗೆನೂ ನನಗೆ ಅಪಾರವಾದ ನಂಬಿಕೆ ಇದೆ ನಿಮ್ಗೂ ಹೆಚ್ಚಿನ ಜವಾಬ್ದಾರಿ ಇದೆ ಸ್ವಲ್ಪ ಸ್ಟ್ರೆಂಥನ್ ಮಾಡೋದಕ್ಕೆ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಗೆ ನೀವು ಸ್ವಲ್ಪ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದು ತುಂಬಾ ಸದುದ್ದೇಶ ಅಂತ ಅನ್ಕೊಂಡ್ರೆ ಇದು ವರ್ಕ್ ಸುಧಾಕರ್ ಸರ್ ಸುಧಾಕರ್ ಸುಧಾಕರ್ ಸರ್ ಹೇಳಕ್ ಬಯಸ್ತೀರ ಸರ್ ನಾನು ಹೇಳುದು ಕಲಾವಿದರನ್ನ ಗಣಪತಿ ಸರ್ ಹೇಳಿದ್ರು ಆಚೆ ಕಡೆಯಿಂದ ಬಂದಿರೋರೆಲ್ಲರೂ ಇಲ್ಲಿ ಬಂದು ಸೇರಿ ನಮ್ಮನ್ನ ಹಾಳು ಪಾಯಿಂಟ್ನ ಹೊಸ ತಲೆಮಾರು ಅದೇ ತಲೆಮಾರು ಯಾವ್ದಾನ ಇರ್ಬೋದು ಆಚೆಯಿಂದ ಬಂದಿರೋ ಇವತ್ತಿನ ಜನ ನಟ ನಟಿಯರು ನಮ್ಮನ್ನು ಮಾಡ್ತಾರೆ ಅಂತ ಅವ್ರು ಹೇಳಿದ ಪಾಯಿಂಟ್ ಭಾರಿ ತಲೆ ಹಂಚುತ್ತೆ ಕರೆಕ್ಟ್ ಆಗಿದೆ ಯಾಕೆಂದ್ರೆ ನೀವು ನೋಡಿ ಈ ನಡುವೆ ಎಲ್ಲಿಂದ ಆಚೆಯಿಂದ ಬಂದಿರೋರೇ ತಪ್ಪು ಮಾಡ್ತಾ ಬರ್ತಾ ಇದ್ದಾರೆ ಈ ತಪ್ಪು ಮಾಡೋದ್ರಲ್ಲಿ ಏನಂದ್ರೆ ಉಪ್ಪಿನಕಾಯಿ ತಿಂದವರು ನಮ್ಮವರು ಅವರು ಊಟ ಮಾಡ್ತಾರೆ ಅವರು ಏನು ಬೇಕೋ ಎಲ್ಲ ಸಕಲ ಸೌಕರ್ಯ ಮಾಡ್ಕೊಂಡ್ಬಿಡ್ತಾರೆ ಈ ಉಪ್ಪಿನಕಾಯಿ ಲಾಸ್ಟಲ್ಲಿ ಹೋಗ್ಬಿಟ್ಟು ಹಾಫ್ ನಿಕ್ಕರ್ ಹಾಕೊಂಡು ಹೋಗಿ ಅಲ್ಲಿ ಮೂಲೆಯಲ್ಲಿ ಪಾರ್ಟಿಯಲ್ಲಿ ಹಿಂಗೆ ಅಂದ್ಬಿಟ್ಟು ಬರ್ತಾರೆ ಅವರು ಸಿಗಾಕೊಂಡ್ಬಿಡ್ತಾರೆ ಸೇರಿ ನಾನು ಹೇಳೋದೇನು ಅಂದ್ರೆ ನಮ್ಮಲ್ಲಿ ಯಾರೂ ಈ ಥರ ಮಾಡಿಲ್ಲ ಒಂದೇ ಒಂದು ಉತ್ತಮವಾದ ಮಾತು ಹೇಳಿದ್ರು ಐದು ಭಾಷೆಯಲ್ಲಿ ಆಕ್ಟ್ ಮಾಡಿದ್ರು ಅಮ್ಮ ಲಕ್ಷ್ಮೀ ತಾಯಿ ಜಯಂತಿ ಅಮ್ಮ ಒಂದು ಕೇಸ್ ಈ ಥರ ನಾವು ಕೇಳೇ ಇಲ್ವಲ್ಲ ನಾವು ಜನರೇಷನ್ ಚೇಂಜ್ ಆಗಿದೆ ನೀವು ಎಷ್ಟು ಫಾಸ್ಟ್ ಆಗಿ ನೀವು ನೀವೆಷ್ಟು ಫಾಸ್ಟ್ ಆಗಿ ಸಿನಿಮಾನ ಮಾಡಬೇಕು ಅಂತ ಆಸೆ ಅವಾಗೆಲ್ಲ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ತಾಯಿನ ಗರ್ಭ ಅದಕ್ಕೆ ಒಂದು ಒಂದಕ್ಕೆ ಹದಿನಾರು ರೀಲ್ ಆತರ ನಾಲ್ಕು ಹದಿನಾರು ರೀಲ್ ತೊಗೊಂಡು ಹೋಗಿ ಸಿನಿಮಾ ಮಾಡ್ತಿದ್ದೆ ನಾವು ರಾಕ್ಳೇನ್ ವೆಂಕಟೇಶ್ ಹತ್ರ ನಾನು ಕೆಲಸ ಮಾಡ್ತಿದ್ದಾಗ ಹದಿನಾರು ಹದಿನಾರು ರೀಲ್ ಒಂದು ಒಂದಕ್ಕೆ ಸೌಂಡ್ಗೆ ಪಿಕ್ಚರ್ಗೆ ಎಲ್ಲದಕ್ಕೂ ಈಗ ನೀವು ಒಂದೇ ಒಂದು ಚಿಪ್ಪು ತೊಗೊಂಡು ಊರು ಊರು ತಿರುಗ್ತೀರಿ ನಮ್ಮ ಜೊತೆಗೆ ನಟಿ ಸಿಂಧು ಲೋಕನಾಥ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮೇಡಮ್ ನಮಸ್ತೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ತಮ್ಮ ಮೊದಲ ಅಭಿಪ್ರಾಯವನ್ನ ಕೇಳಕ್ಕೆ ಬಯಸ್ತೀನಿ ವಾಯ್ ಓನ್ಲಿ ಕನ್ನಡ ಚಿತ್ರರಂಗ ಯಾಕೆ ಮೊದಲ ಕನ್ನಡ ಚಿತ್ರರಂಗ ಮಾತ್ರ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ ಓಕೆ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸರಿಗ ಯಾರಿದ್ದಾರೆ ಅನ್ನೋದನ್ನ ಯಾರು ಹೇಳಬೇಕು ಸರ್ ಆಗಿದ್ದಾಗ ಚಿತ್ರರಂಗದಲ್ಲಿ ಈ ರೀತಿಯಾಗಿ ಇದಾರೆ ಅಂತ ಅಂದಾಗ ಅದನ್ನ ಒಬ್ರಾದ್ರು ಧ್ವನಿ ಅಂತ ಹೇಳಿದ್ರು ಈಗ ಬೇರೆ ರಂಗದಲ್ಲಿ ಯಾರು ಇದಾರೆ ಅನ್ನೋದನ್ನ ಯಾರು ಹೇಳಬೇಕು ಆಗಿದ್ದಾಗ ಈಗ ಆ ಆತರ ಯೋಚನೆ ಮಾಡಿದ್ರೆ ಚಿತ್ರರಂಗದವರೇ ಪಾಪ ಅವ್ರ ಬಗ್ಗೆ ಹೇಳ್ತಾರೆ ಅವರು ಬಹಳ ಸುಳ್ಳು ಹೇಳ್ತಾರೆ ಅಥವಾ ಎಲ್ಲವನ್ನು ಗ್ಲೋರಿಫೈ ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು ಆದ್ರೆ ಇಂದ್ರಜಿತ್ ರಂಕೇಶ್ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಪರ ವಿರೋಧ ಅಥವಾ ಅದನ್ನ ಏನೇ ಇರ್ಲಿ ಅದ್ರ ಪ್ರಶ್ನೆ ಬೇರೆ ಆದರೆ ಈ ವಿಷಯದಲ್ಲಿ ಅವರು ಒಂದು ತನಿಖೆಗೆ ಚುರುಕು ಮುಟ್ಟಿಸುವ ಕೆಲಸ ಒಂದು ದಾರಿ ತೋರಿಸುವ ಕೆಲಸ ಇದನ್ನಷ್ಟಂತೂ ಮಾಡಿದ್ದಾರೆ ಅವರು ಅದರ ಬಗ್ಗೆ ನೋಡೌಟ್ ಆ ಲೆಕ್ಕದಲ್ಲಿ ಚಿತ್ರರಂಗ ಆತ್ಮವಿಮರ್ಶೆಗೆ ಮುಂದಾಗಿದೆ ಅಂತ ನಾನು ಭಾವಿಸ್ತೇನೆ ಭಾವಿಸ್ತಾ ಇದ್ದರು ಬಟ್ ಬಟ್ ಸಾರಿ ನಾನು ಇಂಟ್ರಪ್ಟ್ ಮಾಡಿ ನಿಮ್ಗೆ ಕೇಳ್ತಾ ಇದ್ದೀನಿ ನಂಗೆ ದೊಡ್ಡ ಕೇಳಬೇಕಾಗಿರೋದು ಬಹಳ ಹಿರಿಯ ಕಲಾವಿದರುಗಳು ತುಂಬಾ ಕಡೆಗೆ ತುಂಬಾ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಈ ಚಿತ್ರರಂಗ ಇನ್ನೂ ಸಂಪ್ರದಾಯಸ್ಥ ಕುಟುಂಬದ ರೀತಿಯಲ್ಲೇ ಹೋಗ್ತಾ ಇದೆ ಎಲ್ಲವೂ ಕೂಡ ಕ್ಲೀನ್ ಆಗಿದೆ ಅಂತದ್ ಏನೂ ಇಲ್ಲ ಚಿತ್ರರಂಗದಲ್ಲಿ ಅಂತಾನೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಹೋದ್ರು ಅಷ್ಟೊಂದು ಕ್ಲೀನ್ ಆಗಿದೆ ಅಷ್ಟೊಂದು ಇನ್ನು ಸಂಪ್ರದಾಯಸ್ಥ ಕುಟುಂಬದ ರೀತಿಯಲ್ಲಿ ಹೋಗ್ತಾ ಇದೆಯಾ ಚಿತ್ರರಂಗದ ಅವಸ್ಥೆ ಹೇಗಿದೆ ಅಂತ ನೀವು ನಮ್ಮ ವರದಿಗಾರರ ಕೇಳಬೇಕು ಸಿನಿಮಾಕ್ ಹೋಗ್ತಾರಲ್ಲ ಕ್ಯಾಮರಾ ಹಿಡ್ಕೊಂಡು ಅವ್ರಿಗೆ ಕೇಳಬೇಕು ಅಲ್ಲಿ ಹೇಗಿರುತ್ತೆ ಗೊತ್ತಾ ಒಂದು ಮೂರ್ನಾಲ್ಕು ಪದಗಳು ಬಳಸಲ್ಪಡ್ತವೆ ಸಾರ್ ಚಿತ್ರ ನಿನ್ನೆ ಶೂಟಿಂಗ್ ಮುಗಿದಾಗ ಎಲ್ಲರೂ ಹತ್ತು ಬಿಡುವ ಸರ್ ಇಡೀ ಕುಟುಂಬ ತರ ಇದ್ವು ಸರ್ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಸುಳ್ಳು ಸ್ಕ್ರೀನ್ ನಲ್ಲಿ ಅಭಿನಯಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ ಈ ಹೊಸ ತಲೆಮಾರಿಗೆ ಇಂಥ ಸಂದರ್ಭದಲ್ಲಿ ಚೆನ್ನಾಗಿ ಅಭಿನಯಿಸ್ತಾರೆ ನಾನು ಹಿರಿಯ ನಮ್ಮ ಶಿವಣ್ಣ ಅಥವಾ ದರ್ಶನ್ ಅಥವಾ ಈ ತರಮಾರನ್ನ ಮಾತಾಡ್ತಾ ಇಲ್ಲ ಅದ ಆ ತಲೆಮಾರು ಅದು ನಿಜವಾಗಿಯೂ ಅದು ಚಿತ್ರರಂಗಕ್ಕೆ ಒಂದು ಅರ್ಪಿತ ಭಾವದಲ್ಲೇ ಇದೆ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದ ಮಧ್ಯೆ ಗೆರೆ ಬಂದಾಗ ಅಲ್ಲಿ ಸಣ್ಣ ಪುಟ್ಟ ಆಕ್ಷೇಪಗಳು ಪ್ರಶ್ನೆಗಳು ಇದ್ದೇ ಇರ್ತವೆ ಅದು ನಮ್ಮ ಮಧ್ಯವೂ ಇದೆ ನಿಮ್ಮ ಆದರೆ ಈ ಈ ನಮ್ಮ ನಿರ್ಮಾಪಕರು ಅಥವಾ ಇಡೀ ಟೀಮ್ ಆಗಿ ಅವರು ಮಾತಾಡುವಾಗ ಏನು ಮಾಡ್ತಾ ಇರ್ತಾರೆ ಅಂದ್ರೆ ನಾವು ಒಂದು ಕುಟುಂಬದಾಗಿದ್ದೇವೆ ಸಾಂಪ್ರದಾಯಿಕವಾಗಿದ್ದೇವೆ ಏನು ಸಂಪ್ರದಾಯ ಇದೆ ಚಿತ್ರರಂಗದ ಸಂಪ್ರದಾಯ ತೋರಿಸಬೇಕಾಗಿರೋದು ನೀವು ನಿಮ್ಮ ಮನೆಯಲ್ಲಿ ಮತ್ತು ಬದುಕಿನಲ್ಲಿ ಜೊತೆ ಜೊತೆಗೆ ಮುಖ್ಯವಾಗಿ ನೀವು ಸ್ಕ್ರೀನಲ್ಲಿ ತೋರಿಸ್ಬೇಕು ನಿಮ್ಮ ಸಂಪ್ರದಾಯ ನಮ್ಮ ಉಡುಗೆ ತೊಡುಗೆ ಭಾಷೆ ಊಟ ಆಹಾರ ಯಾವ ಪದ್ಧತಿಯನ್ನು ಸಿನಿಮಾದಲ್ಲಿ ಮಾಡಿದ್ದೀರಿ ಎಲ್ಲಿ ಸಂಪ್ರದಾಯ ಇದೆ ಎಲ್ಲಿ ಸಂಪ್ರದಾಯವನ್ನು ಉಳಿಸ್ಕೊಂಡಿದ್ದೀರಿ ವೈಯಕ್ತಿಕ ಬದುಕು ಈ ಡ್ರಗ್ಸ್ ಎಲ್ಲ ಬಂದಾಗ ನಿಮ್ಮ ವೈಯಕ್ತಿಕ ಶುದ್ಧತೆ ಮತ್ತು ಚಾರಿತ್ರ್ಯದ ಶುದ್ಧತೆ ಪ್ರಶ್ನೆ ಬರುತ್ತೆ ಅದು ಬೇರೆ ನೀವು ಸಿನಿಮಾ ರಂಗದ ಸಾಂಪ್ರದಾಯಿಕತೆ ಅಂತ ಬಂದಾಗ ಅಭಿವ್ಯಕ್ತಿಯ ಸಾಂಪ್ರದಾಯಿಕತೆಯ ಪ್ರಶ್ನೆ ಬರುತ್ತದೆ ನೀವು ಏನನ್ನ ಈಗ ಒಂದು ನೃತ್ಯ ಅಂತ ಬರ್ತದೆ ಎಷ್ಟೋ ಸಂದರ್ಭದಲ್ಲಿ ಸತ್ನಾರಾಯಣ ವೃತ್ತ ಒಬ್ಬ ನಟ ನಟಿ ಹೋಗ್ತಾರೆ ಶೂ ಇರುತ್ತೆ ಕಾಲಲ್ಲಿ ಯಾವ ಸಂಪ್ರದಾಯವನ್ನ ಬಗ್ಗೆ ಮಾತಾಡ್ತೀರಿ ಇಲ್ಲ ಕೂಡ ಎರಡನೇದಾಗಿ ಇಡೀ ಚಿತ್ರರಂಗದ ಬೆಳವಣಿಗೆ ಅಂತ ನೀವು ಭಾವಿಸಿದ್ರೆ ಆಯ್ತಾ ಇಡೀ ಚಿತ್ರರಂಗದ ಬೆಳವಣಿಗೆ ಅಂತ ಭಾವಿಸಿದ್ರೆ ನಾವು ಬಿಟ್ಟುಕೊಡ್ತಾ ಬಂದಿದ್ದೇವೆ ಹೊರತು ಕಳ್ಕೊಳ್ತಾ ಬಂದಿದ್ದೇವೆ ಹೊರತು ಪಡ್ಕೊಳ್ತಾ ಬಂದಿಲ್ಲ ಹೊಣೆ ಯಾರು ಆಗಿದ್ದಾಗ ಈಗ ಇಡೀ ಚಿತ್ರರಂಗ ಹೊಣೆ ಹೊರಬೇಕು ಅದಕ್ಕೆ ಒಬ್ಬ ನಟ ನಟಿ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನ ಮತ್ ಆಗಿದ್ದಾಗ ಒಂದು ನಾಲ್ಕು ಅಲ್ಲೇ ತಿಗಣಿಗಳು ಬಂದುಬಿಟ್ರೆ ಎಲ್ಲ ಮನೆಗೆ ಯಾಕೆ ನೀವು ಹೇಳ್ತಾ ಇದ್ರ ಅನ್ನೋದು ಯಾಕೆ ಬರ್ತದೆ ಇಲ್ಲ ಅದು ಆವೇಶದಲ್ಲಿ ಬಣಕಾರ ಹೇಳಿರಬೇಕು ಅದು ಹಾಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಕ್ಕೂ ಆಗಲ್ಲ ಆಗೋದಿಲ್ಲ ಯಾಕಾಗ್ತದೆ ತೆಗಡೆಗಳ ನಾಲ್ಕು ಬರಲಿ ಎರಡು ಬರಲಿ ಮೂರು ಬರಲಿ ಈಗಂತೂ ಒಂದೊಂದು ರೋಗಗಳು ಬರುವ ರೀತಿಯಲ್ಲಿ ನೋಡಿದ್ರು ಯೋಚನೆ ಮಾಡಬೇಕಾಗುತ್ತೆ ಮಾತು ಹೇಳ್ತೇನೆ ಚಿತ್ರರಂಗದಲ್ಲಿ ಆಮೂಲಾಗ್ರವಾದಂತ ಬದಲಾವಣೆ ಆಗಬೇಕಾದಂತ ಒಂದು ಪರ್ವ ಕಾಲದಲ್ಲಿ ನಿಂತಿದ್ದೇವೆ ನಾವು ಸಂಕ್ರಮಣ ಸ್ಥಿತಿಯಲ್ಲಿ ನಿಂತಿದ್ದೇವೆ ಇದು 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 ಪ್ರತಿಯೊಂದು ಈಗ ಬೇರೆ ರಂಗದವರು ರಾಜಕೀಯ ರಂಗದವರು ಬಂದು ನಮ್ಮಲ್ಲಿದೆ ಡ್ರಗ್ಸ್ ಹುಡುಕಿ ಅಂತ ಹೇಳಿ ಇಂದ್ರದಿ ಇಂದ್ರದೀಟ್ ಲಂಕೇಶನ್ ಅಥವಾ ಬೇರೆ ರೀತಿಯಲ್ಲೋ ಅವ ಬಂದ್ ಹೇಳ್ತಾರೆ ಅಂತ ನಾನು ನಂಬುದಿಲ್ಲ ರಾಜಕೀಯದಲ್ಲಿ ಬರಕ್ ಸಾಧ್ಯ ಅವರವ್ರ ಲಾಭ ನೋಡ್ಕೊಳ್ತಾರೆ ಆಯ್ತಾ ಇನ್ನು ನಮ್ಮ ಪತ್ರಿಕಾ ರಂಗದಲ್ಲಿ ಏನಪ್ಪ ನಮ್ಗೆ ಆ ತರದ್ದೆಲ್ಲ ಚಟಗಳು ಮಾಡುವ ಶಕ್ತಿನೂ ಇಲ್ಲ ಮತ್ತೆ ಆ ತರದ ಸಾಧ್ಯತೆ ಇಲ್ಲ ಕೆಲವು ಕೆಲವು ಸಾರಿ ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಗಣಪತಿ ಸರ್ ಡ್ರಗ್ಸ್ ಲೆವೆಲ್ ಗೆ ಹೋಗದೆ ಇದ್ರೂ ಕೂಡ ಗಾಂಜಾ ಲೆವೆಲ್ ಇರುವಂತಹ ಪತ್ರಕರ್ತರು ಇದಾರೆ ಬೇಕಿದ್ರೆ ನಿಮ್ಗೆ ಬೇಕಿದ್ರೆ ದೊಡ್ಡ ಮಟ್ಟದಲ್ಲಿರುವಂತ ಇಂಗ್ಲಿಷ್ ಮಾಧ್ಯಮಗಳು ಅದರೂ ಕೂಡ ಕರ್ನಾಟಕದಲ್ಲಿರುವಂತ ಮಾಧ್ಯಮದಲ್ಲಿರುವಂತ ಒಂದิಷ್ಟು ಜನ ಏನಿದ್ದಾರೆ ಅಲ್ಲ ಅವರು ಔಟ್ ಕ್ಲಾಸ್ ಅಲ್ಲಿದ್ದಾರೆ ಇಲ್ಲ ಅಂತ ಹೇಳಲೇಬೇಡಿ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಮತ್ತೆ ಭಾಷಾಪತ್ರಿಕೆೋದ್ಯ ಮತ್ತೆ ಬರುತ್ತೆ ಈಗ ಒಂದು ಕರೆಕ್ಟ್ ಆ ಪಾಯಿಂಟ್ ಮತ್ತೆ ಬರಲಿಬೇಕು ನೀವು ಇಂಗ್ಲಿಷ್ ಅಥವಾ ಕನ್ನಡ ಇಂತ ಬಂದಾಗ ಈಗ ನಾವು ಆ ಲೆವೆಲ್ ಗೆ ಹೋಗುವಂತ ಸಾಧ್ಯತೆ ಬಹಳ ಕಡಿಮೆ परसेंटेज ಕಡಿಮೆ ಇದೆ ಬಟ್ ಈಗ ಬಂತು ಸೇರ್ತಾ ಇದ್ದಾರೆ ಈಗ ಗಣಪತಿ ಸರ್ ಅವರು ಸೀನಿಯರ್ ಜರ್ನಲಿಸ್ಟ್ ಇದಾರೆ ಅವ್ರ ಮಾತನ್ನ ನಾನು ಅವರು ಆಸ್ ಎ ಹೋಲ್ ಹೇಳ್ತಾ ಇದಾರೆ ತುಂಬಾ ಮ್ಯಾಗ್ನಾನಿ ಮ್ಯಾಗ್ನಿಟ್ಯೂಡ್ ಅಲ್ಲಿ ಥಿಂಕ್ ಮಾಡಿ ಹೇಳ್ತಾ ಇದ್ದಾರೆ ಬಟ್ ನಾನು ಒಬ್ಬ ಕಲಾವಿದನಾಗಿ ಬೇರೆ ಅವ್ರ ಬೇರೆ ಕಲಾವಿದ್ರೂ ಮನ್ಸಲ್ಲಿ ಇಟ್ಕೊಂಡು ಏನ್ ಹೇಳ್ಬೇಕಂದ್ರೆ ತುಂಬಾ ತ್ಯಾಗ ಮಾಡಿರ್ತೀವಿ ನಾವು ನಿಜವಾಗ್ಲೂ ಒಂದು ಮನೆ ಅನ್ಕೊಂಡೇ ಕೆಲಸ ಮಾಡಿರ್ತೀವಿ ಮೇನ್ ಇಲ್ಲಿ ಏನಂದ್ರೆ ನಾವು ತ್ಯಾಗ ಮಾಡೇ ಬರಬೇಕು ನಾವಿಲ್ಲಿ ಇಲ್ಲಿ ನಾನು ಸಾರಿ ನಾನು ಈ ವಿಚಾರದಲ್ಲಿ ಸಾರಿ ನಾನು ಇಂಟರ್ಪ್ಟ್ ಮಾಡ್ತೀನಿ ಅವಕಾಶ ಕೊಡ್ತೀನಿ ನಿಮಗೆ ಎಷ್ಟು ಜನ ತ್ಯಾಗ ಮಾಡಿ ಬಂದಂತ ಕಲಾವಿದರು ಬೆಳೆದು ನಿಂತು ಚೆನ್ನಾಗಿದ್ದಾರೆ ಹೇಳ್ಬಿಡಿ ಸರ್ ತ್ಯಾಗ ಮಾಡಿ ಬಂದಿರುವಂತ ಕಲಾವಿದರು ಬೆಳೆದು ನಿಂತು ನಾನು ಆರಾಮಾಗಿದ್ದೀನಿ ಕನ್ನಡ ಚಿತ್ರಂಗದಲ್ಲಿ ಅಂತ ಒಬ್ಬರನ್ನಾದ್ರೂ ತೋರಿಸಿ ಸರ್ ಪಾಪ ಮನೆ ಮಠ ಬಿಟ್ಟು ಈಗಲೂ ಕೂಡ ಜೀವನ ನಡೆಸೋಕು ಅಂತೂ ತಿನ್ನಕ್ಕೂ ಒದ್ದಾಡ್ತಾ ಇದ್ದಾರೆ ಸರ್ ಅಂತ ಎಷ್ಟು ಕಲಾವಿದರಿದ್ದಾರೆ ಸರ್ ನಮ್ಮ ಕನ್ನಡ ಚಿತ್ರರಂಗ ನೀವು ಡೋಂಟ್ ಯು ಎಂಗ್ರಿ ಎಗ್ರಿ ಸರ್ ನೀವು ನಿಮ್ಗೆ ಅದು ನೀವು ಅಪ್ಪಲ್ಲ ಸರ್ ಇದನ್ನ ಒಪ್ತೀರಾ ಇಲ್ಲ ಒಪ್ತೀನಿ ಒಪ್ತೀನಿ ಬಟ್ ತ್ಯಾಗದಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇದೆ ಕೆಲವ್ರಿಗೆ ಏನಾಗುತ್ತೆ ಬೇಗ ಸಿಕ್ಬಿಡುತ್ತೆ ಸಕ್ಸಸ್ ಅನ್ನೋದು ಕೆಲವ್ರಿಗೆ ಏನಾಗುತ್ತೆ ಸ್ವಲ್ಪ ಲೇಟರ್ ಆನ್ ಸಿಗುತ್ತೆ ಸಿಗುತ್ತೆ ಅನ್ನೋ ಟೈಮಲ್ಲಿ ಅವರೇ ಬಿಟ್ಟು ಹೋಗಿರ್ತಾರೆ ಯಾಕಂದ್ರೆ ಅವ್ರು ವಿತ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಿರಲ್ಲ ಇಂಡಸ್ಟ್ರಿನಲ್ಲಿ ಸೊ ಈ ತರ ಪರಿಸ್ಥಿತಿಗಳಿರುತ್ತೆ ಏನೇನೋ ನೋಡಿ ಈಗ ಲೈಫ್ ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಲ್ಲದೂ ಇರುತ್ತೆ ಇಲ್ಲಿ ನಾನು ನಾನು ಯಾಕಿ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸಾರಿ ನಾನು ಮತ್ತೆ ಸಾರಿ ಕೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ತುಂಬಾ ದಿನಗಳಿಂದ ನಾನು ಈ ಚಿತ್ರರಂಗದಲ್ಲಿ ಇದೀನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ಯಾರೋ ಒಬ್ರು ದಿಢೀರ್ ಅಂತ ಹೇಳಿ ಮಧ್ಯ ಭಾಗದಲ್ಲಿ ಒಂದು ಸೇರ್ಕೊಳ್ತಾರೆ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಅವ್ರು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ನನಗಿಂತಲೂ ಕೂಡ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಸಿಗುತ್ತೆ ಅಂದಾಗ ಅದೇ ರಂಗದಲ್ಲಿರುವಂಥ ಅದೆಲ್ಲ ಸಫರ್ ಮಾಡ್ಕೊಂಡು ಬಂದವನಿಗೆ ನೋವಾಗುತ್ತಾ ಆಗಲ್ವಾ ಸರ್ ಸರ್ ನೋವಾಗುತ್ತೆ ಬಟ್ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಏನು ತಾಳ್ಮೆ ಇರಬೇಕು ಅಂತ ಇದು ಇದು ಹೇಳೋದ ಭಗವಂತನಿಗೆ ಹತ್ರವಾಗಿರುವಂತ ಕಲೆ ಇದು ಕಲಾವಿದ್ರು ಅಂದ್ರೆ ನಮ್ಮಲ್ಲಿ ತುಂಬಾ ತ್ಯಾಗ ಅಂದ್ರೆ ನಮಗೆ ಗೊತ್ತಿಲ್ಲ ಈಗ ನಾನ್ ನೋಡಿ ಇಪ್ಪತ್ತು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ನಾನು ಖುಷಿಯಾಗೇ ಇದ್ದೀನಿ ಆಪರ್ಚುನಿಟೀಸ್ ಕಮ್ಮಿ ಇರಬಹುದು ಅಥವಾ ನನ್ನ ಎಲ್ಲರೂ ರವಿ ಪ್ರಕಾಶ್ ಅವ್ರೀತಿ ಅಂತ ಸುಧಾಕರ್ ಸರ್ ಹೇಳಿ ಅವಾಗಲೇ ನಾವು ಮಾತಾಡಿರೋ ರೀತಿಯಲ್ಲಿ ಈ ತ್ಯಾಗ ಮಾಡ್ಕೊಂಡು ಬಂದು ಇದರಲ್ಲಿ ಬೇಗ ಸೇರ್ಕೊಳ್ಳೋದು ಆಮೇಲೆ ಹಿರಿಯ ಕಲಾವಿದ್ರು ನಮ್ಮಲ್ಲಿ ಸ್ಟ್ರಗಲ್ ಮಾಡೋದು ಈಗಿನವರಿಗೆ ಸ್ಟ್ರಗಲ್ ಮಾಡೋದು ಇದೆಯಾ ಸುಧಾಕರ್ ಸರ್ ಸ್ಟ್ರಗಲ್ ಮಾಡೋದು ಅನ್ನೋದೇ ಇಲ್ಲ ಈಗಿನವರಿಗೆ ದುಡ್ಡು ಒಂದೇ ಪ್ರೇಮತೆ ಇವಾಗ ಇವಾಗ ಒಂದು ಡೈರೆಕ್ಟರ್ ಆಗಲಿ ಇನ್ನೊಬ್ರು ಆಗಲಿ ಒಂದು ನಾಲ್ಕು ಜನ ಕರ್ಕೊಂಡೋಗಿ ಒಂದು ಪಾರ್ಟಿ ಕೊಟ್ಟು ಅಲ್ಲೇ ಒಂದು ಕತೆ ರೆಡಿ ಮಾಡಿ ನಾಳೆ ಬೆಳಿಗ್ಗೆ ಇವರೇ ಪೂಜೆ ಮಾಡೋ ಕೆಪಾಸಿಟಿ ಇದೆ ಇವತ್ತು ಇದ್ರ ಹಿಂದಿನಲ್ಲಿ ಇಲ್ಲ ಕಾಸಿಲ್ಲ ಅವರೆಲ್ಲನೂ ಬಡಿಸ್ತಾನ ಕಾಲ ಸೇವೆ ಮಾಡಕ್ ಬಂದವರು ಅವರು ನಾನು ಇವ್ರು ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿಲ್ಲ ಇವ್ರ ಸೇವೆ ಬೇರೆ ಅವ್ರ ಸೇವೆ ಬೇರೆ ಸೇವೆ ಏರಿ ಸರ್ ಆಗಿದ್ದಾಗ ಸಾಯಂಕಾಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಬೆಳಿಗ್ಗೆಗೆ ಅವರೇ ಹೀರೋ ಅವ್ರ ಫ್ರೆಂಡೇ ಡೈರೆಕ್ಟ್ ಅಲ್ಲೇ ಸೆಟಲ್ಮೆಂಟ್ ಇಲ್ಲ ಬೆಳಿಗ್ಗೆ ಪೂಜೆ ಹೀರೋಯಿನ್ ಸಾಮೂಹಿಕವಾಗಿ ಮುಂಚೆ ಇರೋ ರೀತಿಯಲ್ಲಿ ಆ ಕಲೆಗೆ ಸಿನಿಮಾ ಮಾಡಬೇಕು ಅಂದ್ರೆ ಮೂರು ತಿಂಗಳು ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಮೂರು ತಿಂಗಳು ಕೆಲಸ ಮಾಡಬೇಕು ತಪಸ್ಸೊಂದು ಯಾವುದೇ ರಂಗದಲ್ಲಿ ನೀವು ಸುಲಭವಾಗಿ ಮೆಟ್ಟಿಲಾತ್ಬ ತುತ್ತ ತುದಿಯಲ್ಲಿ ನಿಲ್ತೀನಿ ಅಂದ್ರೆ ಆಗಲ್ಲ ಒಂದೊಂದು ಸ್ಟೆಪ್ ಹತ್ಕೊಂಡು ತಪಸ್ ಮಾಡ್ಕೊಂಡು ಹೋಗೋದಾ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಏಕಾಏಕಿ ಮೇಲೆ ಮೇಲ್ಗಡೆ ಹೆಲಿಕಾಪ್ಟರ್ ಹತ್ ಬಿಟ್ಟಿನಿ ಅಂತಂದಾಗ ಅವಾಗ ಸಿಗೋದು ಬೇರೆ ಆ ಸಮಯಕ್ಕೆ ಖುಷಿ ಸಿಗಬಹುದು ಆದ್ರೆ ಹತ್ಕೊಂಡು ಹೋಗ್ಬೇಕಾದ್ರಿರೋ ಸಿಗೋ ಖುಷಿ ಇದೆಯಲ್ಲ ಹೇಳಕ್ಕೊಳಕ್ಕೆ ಒಂದು ಇದಿರತ್ತೆ ನಾನು ಬಂದಿದ್ದೀನಿ ಹಾಗೆ ಅಂತ ಹೇಳಿ ಎಲ್ರಿಗೂ ಬರಲ್ಲ ಅದೇ ಮಾತನ್ನು ಅವ್ರು ಹೇಳ್ತಾ ಇರೋದು ಹಿಂದೆ ತಪಸ್ಸು ಇರ್ತಾ ಇತ್ತು ಒಂದು ಚಿತ್ರವನ್ನ ಮಾಡ್ಬೇಕು ಅಂದ್ರೆ ತಪಸ್ಸು ಅಲ್ವಾ ಸರ್ ಹೌದು ಈಗ ನಾನು ಹೇಳ್ತಿರೋದು ನೀವು ಅದೇ ಸಂಪ್ರದಾಯ ನಮ್ಮಲ್ಲಿ ಇದೆ ಅಂತಂದ್ರಲ್ಲ ನಾನಲ್ಲ ಬಹಳ ಹಿರಿಯ ಕಲಾವಿದರು ಸರ್ ತುಂಬಾ ವೆಲ್ ನೋನ್ ಕಲಾವಿದರೇ ಹೇಳ್ತಾ ಇದ್ದಿದ್ದು ನಾವು ಇನ್ನೂ ಸಂಪ್ರದಾಯಸ್ಥರಿಂದನೇ ಹೋಗ್ತಾ ಇದೀವಿ ಕನ್ನಡ ಚಿತ್ರರಂಗ ಇಂಥದ್ದೇನು ಇಲ್ಲ ನಮ್ಮಲ್ಲಿ ಅನ್ನೋ ಮಾತನಾಡ್ತಾ ಇದ್ದಿದ್ದು ಸರ್ ಬದುಕು ಹೇಳಲೇಬೇಕು ನಾವು ಸಂಪ್ರದಾಯ ಅನ್ನುವಂಥದ್ದು ಯಾವ ಗತಿಶೀಲತೆಯಲ್ಲೂ ದಾಖಲಾಗ್ತಾ ಇಲ್ಲ ನೀವು ಅಭಿವ್ಯಕ್ತಿ ಬಿಟ್ಬಿಡಿ ಆಯ್ತು ಅವ್ರು ವೈಯಕ್ತಿಕ ಬದುಕಲ್ಲಿದ್ಯಾ ನೋಡಿ ಒಂದು ಮಾರದಿನ ಬೆಳಗ್ಗೆ ಶೂಟಿಂಗ್ ಇದ್ರೆ ಮೂರು ಗಂಟೆ ರಾತ್ರಿವರೆ ಪಾರ್ಟಿ ಆಗಿರುತ್ತೆ ಅಲ್ಲ ಅಂಬರೀಶ್ವರಣ್ಣನು ಅದನ್ನೆಲ್ಲ ಮೇರ್ ನಿಂತಿದ್ರು ಪ್ರಶ್ನೆ ಬೇರೆ ಬಟ್ ನಂಗೆ ಹೇಳಿದೆ ಮೂರ್ ಈ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಅನ್ನೋದಿದೆಯಲ್ಲ ಸರ್ ನನಗೆ ಪೊಲೀಸರ ಮೇಲೆ ತುಂಬಾ ಕೋಪ ಬರೋದು ಈ ವಿಚಾರದಲ್ಲಿ ಅವರ ವ್ಯಾಪ್ತಿಯಲ್ಲಿ ಈ ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಹೆಂಗ್ ಮಾಡಕ್ ಅವಕಾಶ ಕೊಡ್ತಾರೆ ಇವ್ರು ಮಾಡ್ತಾರೆ ಇವ್ರು ಮನೆ ಮನೆಗಳಲ್ಲಿ ಸರ್ ನಾನು ಹೇಳ್ತಾರೆ ಮನೆಗಳಲ್ಲ ನಾ ಹೇಳ್ತಾರದು ಪಬ್ಬು ಕ್ಲಬ್ ಗಳಲ್ಲಿ ಪಬ್ಬು ಕ್ಲಬ್ ಎಂಟು ಬೀಗ ಹಾಕೊಂಡು ಒಣಗರ ಒಳಗಡೆ ಮಾಡ್ತಿರ್ತಾರೆ ಆಮೇಲೆ ನೀವು ನೋಡಿ ಇವತ್ತು ಜನಪ್ರಿಯತೆ ಅಥವಾ ಯಶಸ್ಸು ಅಂತಾರಲ್ಲ ಈಗ ಈ ರವಿ ಅವ್ರನ್ನ ಬಿಟ್ಬಿಡಿ ಅವರು ಚಟಸ್ಥರು ಅಲ್ಲ ಇವರು ಅಲ್ಲ ಇವಲ್ಲ ಅವರು ಅವರದೇ ಆದಂಥ ಚಟ ಅಂದ್ರೆ ಬೆಳೆಬೇಕು ಅನ್ನೋದೇ ಅವ್ರ ಚಟ ಅದ್ರ ನಾನು ಹೇಳುದು ನೀವು ಇವತ್ತಿನ ಲೈಮ್ ಲೈಟ್ ಅಲ್ಲಿ ಯಾವ ನಟ ನಟಿಯರು ಸರಿಯಾದ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿಕೊಂಡು ಜನರ ಪಲ್ಸ್ ಹಿಡ್ಕೊಂಡು ಜನರ ಆಕರ್ಷಣೆಯನ್ನು ಹಿಡ್ಕೊಂಡು ಅವರು ಜನಪ್ರಿಯ ಒಬ್ಬ ನಟರಾಗಿದ್ದಾರೆ ನಟಿಯರಾಗಿದ್ದಾರೆ ನೋಡಿ ಅವರು ಸರಿಯಾದ ಬಹುತೇಕ ಶೇಕಡ ಎಂಬತ್ತಕ್ಕೂ ಹೆಚ್ಚು ಸರಿಯಾದ ರೂಟ್ ಅಲ್ಲಿದ್ದಾರೆ ಅಂತ ನೀವು ಭಾವಿಸಬೇಕು ರೂಟ್ ಬಿಟ್ಟವ್ರು ಯಾರು ನೋಡಿ ಅರುಂಧತಿ ಶಂಕರ್ ನಾಗರಿಕ್ ಹೇಳ್ತಾ ಇದ್ರಂತೆ ನೋಡು ನೀನು ಬೆಳಗ್ಗೆ ಎಕ್ಸರ್ಸೈಜ್ ಇತ್ಯಾದಿ ಎಲ್ಲ ಮಾಡಬೇಕು ಬರೀ ಕೆಲಸ ಕೆಲಸ ಅಂತ ಓಡಾಡಬೇಡ ನಿನ್ನನ್ನು ಪುಕ್ಕಟ್ಟೆ ನೋಡುದ್ರೆ ನಾನು ಮಾತ್ರ ಬೇರೆಯವರು ಯಾರು ಅಲ್ಲ ಎಲ್ಲ ದುಡ್ಕೊಟ್ ನೋಡ್ತಾರೆ ನಿನ್ನನ್ನು ಅಂತ ಗೊತ್ತಾಯ್ತಾ ಅಂದ್ರೆ ನೀವು ಶರೀರದ ಬಗ್ಗೂ ಯೋಚನೆ ಇಲ್ಲ ರಾಜ್ಕುಮಾರ್ ಅವರು ಮಕ್ಕಳಿಗೆ ನನ್ನ ಇದ್ರನ್ನ ಹೇಳಿದ್ ಕೇಳಿದ್ದೇನೆ ನಾಳೆ ಶೂಟಿಂಗ್ ಇದೆಯಪ್ಪ ನಿಮ್ಗೆ ಮಲಗಿಬಿಡಿ ಬೇಗ ಕಣ್ಣುಗಳು ಬಹಳ ಮುಖ್ಯ ನೀವು ಟಿವಿಗೆ ನೋಡಿಕೊಂಡು ಏನೋ ಮಾಡಿಕೊಂಡು ಇದ್ರೆ ನಾಳೆ ಕಣ್ಣಿನಲ್ಲಿ ನಿಮಗೆ ಆ ಅಲ್ಲಿಯ ಸನ್ನಿವೇಶಕ್ಕೆ ತಕ್ಕ ಕಣ್ಣುಗಳು ಒಲಿಯುವುದಿಲ್ಲ ನಿಮಗೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಯಾರು ಯೋಚನೆ ಮಾಡ್ತಾರೆ ಈ ಕಾಲದಲ್ಲಿ ಸಂಪ್ರದಾಯ ಅಂತ ನಾನು ಕಲೆ ಕೊಡುವಂತ ಇದು ಸಂಪ್ರದಾಯ ಇದು ಸಂಪ್ರದಾಯ ಇದು ತಪಸ್ಸು ನೀವ್ ಈ ತರದ ಸಾಂಪ್ರದಾಯಿಕತೆಯನ್ನು ಉಳಿಸಿಕೊಂಡಾಗ ಮಾತ್ರ ಒಬ್ಬ ಕಲಾವಿದನಾಗಿ ಅರಳಿಕ್ಕೆ ಸಾಧ್ಯ ಗಂಟೆವರೆಗೂ ಪಾರ್ಟಿ ಮಾಡ್ಕೊಂಡು ಬೆಳಗ್ಗೆ ಶೂಟಿಂಗ್ ಶೂಟಿಂಗ್ ಹೇಗೆ ಸಾಧ್ಯ ಹೇಗ ಸಾಧ್ಯ ಸರ್ ನಾನು ನೋಡಿದೀನಿ ತುಂಬಾ ಕಷ್ಟ ಪಡ್ತಾರೆ ನಾನು ಸಿನಿಮಾ ಇಂಡಸ್ಟ್ರಿಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿಲ್ದ ಇದ್ರು ಪ್ಯಾಶನೇಟ್ ಆಗಿ ನಾವೆಲ್ಲ ಬಂದವ್ರು ಇಂಡಸ್ಟ್ರಿಗೆ ಬಟ್ ಗ್ರಹಿಸಿದೀನಿ ತುಂಬಾ ಕಷ್ಟ ಪಡ್ತಾರೆ ಆಕ್ಚುಲಿ ಐ ಶೋ ವೆರಿ ಒಂದು ಹೈ ಕನ್ಸರ್ನ್ ಟುವರ್ಡ್ಸ್ ಸಿನಿಮಾ ಪೀಪಲ್ ಆಮೇಲೆ ಸರ್ ಇನ್ನೊಂದು ಈಗಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಷಯವನ್ನ ಇಡೀ ಚಿತ್ರರಂಗ ಮರೆತಾ ಇದೆ ನೋಡಿ ಪ್ರತಿಯೊಂದು ಸಿನಿಮಾ ತೆಲುಗು ತಮಿಳು ಮಲಯಾ ಮಲಯಾಳ ಒಂದು ಬಿಟ್ಟು ಜನಪ್ರಿಯ ಸಿನಿಮಾಗಳೆಲ್ಲ ಡಬ್ಬಾಗಿ ಬರ್ತಾ ಇದೆ ಧಾರಾವಾಹಿಗಳು ಡಬ್ಬಾಗಿ ಬರ್ತಾ ಇದೆ ಇಲ್ಲಿಯ ಕಲಾವಿದರು ದಿನದ ದಿನದ ಬದುಕಿಗೆ ಕಷ್ಟಪಡುವಷ್ಟು ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದ್ರೆ ನೀವು ತುಂಬಾ ದಿನಗಳಿಂದ ಈ ಚಿತ್ರರಂಗ ನೋಡಿರೋದ್ರಿಂದ ನಾನು ಕೇಳ್ತೀನಿ ಸರ್ ನೀವು ಜರ್ನಲಿಸ್ಟ್ ಆಗಿರೋದ್ರಿಂದ ಈ ವಿಚಾರವನ್ನ ಕೇಳಬೇಕು ಈ ಡ್ರಗ್ಸು ಗಾಂಜಾ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತೀರಾ ಸರ್ ಹಿಂದಿನಿಂದಲೂ ಇರಲಿಲ್ಲ ಅಂತ ಹೇಳ್ತೇನೆ ಆತರ ಹಾಗೆ ಅಲ್ಲ ನೀವು ನೋಡ್ಕೊಂಡು ಬಂದಿರೋದು ಯಾವಾಗಿಂದ ಶುರುವಾಗಿದ್ದು ಇದು ಅಥವಾ ಇಲ್ವೇ ಇಲ್ವಾ ನೋಡಿ ಶೋಕಿ ಅನ್ನೋದು ಸಿನಿಮಾ ನಟರಿಗೆ ದುಡ್ಡು ಬಂದಾಗ ಬರುವಂತ ಖಾಯಿಲೆ ಅದು ದುಡ್ಡು ಇದ್ದಾಗ ಅವರು ರೋಡ್ ಸೈಡ್ ನಮ್ಮ ಬೇರೆಯನ್ನೇ ತಿಂತಾರೆ ಗೊತ್ತಾಯ್ತಾ ಅದ್ರಲ್ಲಿ ಹೊಸ ತಲೆಮಾರಿನಲ್ಲಿ ಬಹುಶಃ ನಾನು ಇದನ್ನ ಹೆಸರು ಹೇಳಿ ಹೇಳಿಕ್ ಇಷ್ಟಪಡ್ತೇನೆ ಯಶ್ನಂತ ನಟ ಇದನಲ್ಲ ಅವನು ಹಳೇದನ್ನೂ ಮರೆತಿಲ್ಲ ಹೊಸ ದಾರಿಯನ್ನೂ ಅವನು ಮರ್ತಿಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ನಾನು ಏನಾಗ್ಬೇಕು ನಾನು ಹೇಗಿರ್ಬೇಕು ಅನ್ನೋದನ್ನ ಅಂತ ತುಂಬಾ ಕಲಾವಿದರು ಇದ್ದಾರೆ ಈಗ ಎಲ್ಲರೂ ಸಾರಾಸಗಟ ಕಲಾವಿದರೆ ಎಲ್ಲರೂ ಮೂರು ಗಂಟೆವರೆ ಪಾರ್ಟಿ ಮಾಡ್ತಾರೆ ಅಂತ ನಾವು ಹೇಳಿಕ್ ಸಿದ್ಧವಾಗಿಲ್ಲ ಓಕೆ ಅಂತ ಸಂದರ್ಭ ಅಂದ್ರೆ ಖಾಸಗಿ ಕೇಳಿದ್ರೆ ನಿಮ್ಗೆ ಲಿಸ್ಟ್ ಕೊಡಬಲ್ಲೆ ನಾನು ಅದಲ್ಲ ಆದರೆ ಇದು ಇದೆ ಗಾಂಜಾ ಇಲ್ಲ ಅಂತಲ್ಲ ಗಾಂಜಾನು ಇತ್ತು ಚರಸ್ಸು ಇತ್ತು ಕುಡ್ತ ಜಾಸ್ತಿ ಇಲ್ಲಿ ಈ ಸಿನಿಮಾ ನಟರಿಗೆ ಜಾಸ್ತಿ ಅಂದ್ರೆ ಕುಡ್ತಾ ಜಾಸ್ತಿ ಆಮೇಲೆ ಬೇರೆ ಅದ ಯಾವಾಗಿಂದ ಶುರುವಾಗಿದೆ ಸರ್ ಯಾವ ಪೀಳಿಗೆಯಿಂದ ಇದು ಶುರು ಆಯ್ತು ಕಾಲದಿಂದ ಬಂದಿದೆ ಸರ್ ಇದು ಚರಸ್ಸುಗಳೆಲ್ಲ ಹೊಸ ಹೊಸ ತಲೆಮಾರಿನ ಕತೆ ಸರ್ ಇದು ಹೆಚ್ಚು ಎರಡ್ ಸಾವಿರದ ಈಚೆ ಅಂದ್ರೆ ಎರಡ್ ಸಾವಿರದ ಈಚು ಅಂತ ಅಂದ್ರೆ ನಾನು ಹೇಳುದು ಈಗ ಹಿಂದೆಲ್ಲ ನಾವು ಕಂಡ ಹಾಗೆ ನಮ್ಮ ಮತ್ತು ಸಿನಿಮಾ ನಟರ ಮಧ್ಯೆ ಒಂದು ಗ್ಯಾಪ್ ಇರಲಿಲ್ಲ ನಮ್ಮ ಕಾಲದ ಪತ್ರಿಕೋದ್ಯಮದಲ್ಲಿ ನಾವು ಒಂಥರ ನೀವು ಅಲ್ಲಿ ಬೇಕಾದ್ರೆ ಈ ಶಬ್ದ ಬಳಸ್ಬೋದೇನ ಒಂದು ಏನಾದ್ರೂ ನಮ್ಮ ಮುಖ ಕಂದಿದ್ರು ಒಂದು ಚಕ್ರ ಚಕ್ರತೀರ್ಥದಂತ ಒಂದು ಸಿನಿಮಾದಲ್ಲಿ ಶೂಟಿಂಗು ಮಂಗಳೂರು ಬಂದಿರೋ ಅಂಬರೀಷಣ್ಣ ಅವತ್ತು ನಮ್ಮ ತಾಯಿಗೇನು ಹುಷಾರಿರ್ಲಿಲ್ಲ ಅಂತ ನಾನು ಒಂದು ಕಡೆ ಸುಮ್ಮನೆ ಹೋಗಿ ಕೂತಿದ್ದೆ ಅವ್ರು ಹಿಂದೆ ಬಂದು ಬೆಂತಟ್ಟಿದ್ರು ಏನ್ ಗಣಪತಿ ಇವತ್ತೇನೋ ಒಂದು ಮೊದಲನಾಗಿ ಏನಾಗಿದೆ ಏನಾಯ್ತು ಏನೋ ಸಮಸ್ಯೆ ಇದೆಯಾ ಅಂದ್ರೆ ಈ ತರದ ಒಂದು ಪತ್ರಿಕೋ ಪತ್ರಕರ್ತರೊಟ್ಟಿಗೂ ನಟರೊಟ್ಟಿಗೂ ನಟಿಯರೊಟ್ಟಿಗೂ ಸಿನಿಮಾಕ್ಕೂ ಒಂದು ಬಾಂಧವ್ಯ ಇದ್ದಂಥ ಕಾಲದಿಂದ ನೋಡ್ತಾ ಇದ್ದೆ ನಾನು ಆವಾಗ ಹೆಚ್ಚು ಅಂದ್ರೆ ಇದೇ ರೀ ಎಲ್ಲರೂ ಇಸ್ಪೀಟ್ ಆಡೋದು ಒಂದು ಕುಡಿಯೋದು ಎರಡು ಹೆಣ್ಮಕ್ಳು ಗಿಡಮಕ್ಳು ಅವರ ಖಾಸಗಿ ವ್ಯವಹಾರ ಅದು ಆಯ್ತಾ ಆದರೆ ಈ ಮಟ್ಟದ ಚರಸ್ಸು ಗಾಂಜಾದ ಲೆವೆಲ್ಲಿಗೆ ಚಿತ್ರರಂಗ ಇತ್ತೀಚೆಗೆ ಇದು ತೀರಾ ಇತ್ತೀಚೆಗೆ ನಿಮ್ಮ ಪಾಯಿಂಟಿಗೆ ಆನ್ ಮಾಡೋದಾದ್ರೆ ಕಲ್ಚರ್ ಸ್ವಲ್ಪ ವೇರಿಯೇಷನ್ಸ್ ಯೋಚನೆ ಮಾಡ್ಬೋದ ಈಗ ನಾರ್ತ್ ಇಂಡಿಯನ್ ಕಲ್ಚರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಯಾರಿಗೆ ಸಿ ಸಿ ಬಿಾರೀಗ ಅಂಡರ್ ಸ್ಕ್ಯಾನಿಂಗಲ್ಲಿ ಇದಾರ ಎಲ್ಲ ಸ್ವಲ್ಪ ನಾರ್ತ್ ಇಂಡಿಯನ್ಸ್ ಅಲ್ವಾ ಆ್ಯಸ್ ವಿ ಆಲ್ ನೋ ಈ ನಾರ್ತ್ ಇಂಡಿಯನ್ ಕಲ್ಚರೇ ಬೇರೆ ಸೌತ್ ಇಂಡಿಯನ್ ಕಲ್ಚರೇ ಬೇರೆ ಅಂತ ಯಾಕೆ ಯೋಚನೆ ಮಾಡಬಾರ್ದು ನಾವು ಅಲ್ಲ ಯಾಕೆ ಯಾಕೆ ನಿಮಗೆ ಅಲ್ಲ ಈಗ ಈಗ ಡ್ರಗ್ಸು ಅದು ಇದು ಅಂತ ಬಂದಾಗ ಸ್ವಲ್ಪ ಸಂಸ್ಕಾರವಂತರು ನಮ್ಮ ಸೌತ್ ಇಂಡಿಯಾದಲ್ಲಿ ಅದರಲ್ಲಿ ಕನ್ನಡಿಗರಲ್ಲಿ ನಾನು ಅವಾಗ ಹೇಳಬಿಟ್ಟಿದೆ ಹೇಳಿದ್ರು ಅದೇ ಇದೆ ಇದು ನಿಮ್ಮ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಸಿನಿಮಾ ರಂಗದಲ್ಲೂ ಗ್ಲೋಬಲೈಸೇಶನ್ ಅನ್ನ ಪ್ರಭಾವ ಅಂತ ತಗೊಳ್ಳಿ ಅದಕ್ಕೆ ನಾನು ಆಡೋದು ಅಂದ್ರೆ ಹೊರಗಡೆಯವರು ಹೆಚ್ಚಿನ ಬಂದಿರೋದರಿಂದ ಸ್ಥಳೀಯವಾದಂತ culture ಇದು ಹೊರಗಡೆ ಡೈಲ್ಯೂಟ್ ಆಗ್ತಾ ಇದೆ ಹಾಳಾಗ್ತಾ ಇದೆ ಹಾಕಿ ಕೊಟಂತ ಹಾಕಿ ಕೊಟಂತ ಹಿಂದೆ ತಲೆಮಾರುಗಳಿಂದ ಯಾರು ಯಾರು ಕನ್ನಡ ಚಿತ್ರಂಗನ್ನ ಬೆಳೆಸಬೇಕು ಮೇಲ್ಗಡೆಗೆ ಹೋಗಬೇಕು ಒಂದು ಟಾಪ್ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಬೇಕು ಅಂತ ಯಾರೆಲ್ಲ ಯಾರೆ ಹಾಕಿಕೊಟ್ರು ಬೆಳದ ನಿಂತು ಎಲ್ಲಾ ಆಯ್ತು ಸ್ಲ್ಯಾಬು ಹಾಕಿಕೊಟ್ರು ಬಟ್ ಆ ಸ್ಲ್ಯಾಬ್ ಮೇಲೆ ನಿಂತುಬಿಟ್ಟು ಬಿಟ್ಟು ಜೋರ ಕೂಕೊಂಡ್ ಹೇಳ್ತಾ ಇರೋದು ಹಿಂಗಿದೆ ಚಿತ್ರರಂಗದಲ್ಲಿ ಹಿಂಗಿದೆ ಚಿತ್ರರಂಗದಲ್ಲಿ ಬಟ್ ಪಾಪ ಕೆಳಗಡೆ ಇಂದ ಬುನಾದಿ ಹಾಕಿ ಹಾಕಿದ್ದಾರೆ ಕಥೆ ಅದ್ರ ಮೇಲ್ಗಡೆ ನಿಂತ್ಕೊಂಡ್ಬಿಟ್ಟು ಪಾರ್ಟಿ ಮಾಡ್ತಾ ಮಜಾ ಮಾಡ್ತಾ ಇದ್ ಕೆಟ್ಟ ಹೆಸರು ತರ್ತಾರೆಲ್ಲ ನೀವು ಸುಧಾಕರ್ ಸರ್ ಹಿರಿಯರ್ ಆಗಿದ್ರಿಂದ ಕೇಳ್ತೀನಿ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿ ತಲೆಮಾರುಗಳಿಂದಲೂ ಈ ಕಲೆಯನ್ನೇ ಪ್ರೀತಿಸಿಕೊಂಡು ಕಲೆಯನ್ನೇ ಆರಾಧಿಸಿಕೊಂಡು ನೀವು ನಿಮಗೆಲ್ಲ ಏನು ಅನಿಸುತ್ತೆ ಈ ಟೈಮಲ್ಲಿ ಅದೇ ನಾವು ಪ್ಲಾಟ್ಫಾರ್ಮ್ ಹಿಡ್ಕೊಂಡಿದೀವಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಡ್ಯಾನ್ಸ್ ಆಡ್ತಿದ್ದಾರೆ ಅದನ್ನು ಇವತ್ತು ನೋಡ್ತಾ ಇವತ್ತು ನೋಡ್ತಾ ಇದ್ದೀರಾ ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾಕಾಗಲ್ಲ ಸರ್ ಇವಾಗ ಎಲ್ಲಾನು ಹೋಗಿ ನೀವು ನಮ್ಮ ರಾಜ್ಕುಮಾರ್ ಸಾಹೇಬ್ರು ಇರೋವರೆಗೂ ಬಟ್ ನೀವು ಅವತ್ತು ಹೇಳ್ತಾ ಇದ್ರಿ ನೀವು ಯಾವ್ದು ಇಲ್ಲ ಅಂತದೇನು ಇಲ್ಲ ಅಂತ ಹೇಳಿ ನೀವು ನೀವತ್ ನನ್ನ ಜೊತೆಗೆ ಡಿಬೇಟ್ ಮಾಡಬೇಕು ಹೇಳ್ತಾ ಇದ್ರಿ ಯಾವುದು ಇಲ್ಲ ಏನು ಇಲ್ಲ ಇದ್ರಲ್ಲಿ ಯಾಕೆ ಅವ್ರ ಹೆಸರು ತಗೊಳ್ತಾ ಇದ್ದೀರಾ ಇಲ್ಲ ಅಂತ ಹೇಳಿಲ್ಲ ಪ್ರೂವ್ ಆಗ ಅವ್ರಿಗೂ ದಯವಿಟ್ಟು ಹೇಳ್ಬೇಡಿ ಪಕ್ಕದಲ್ಲಿ ನನಗೆ ನಾವೇ ಆಗ್ತದೆ ಅಂತಾನೆ ಹೇಳಿದ್ದೆ ನಿಮಗೆ ಹ್ಮ್ ಪ್ರೂವ್ ಆಗাವರೆಗೂ ದಯವಿಟ್ಟು ಹೇಳಬೇಡಿ ಅಲ್ಲ ಆರೋಪಿನೂ ಕರಿಬೇಡಿ ಅಂತ ಹೇಳ್ಬಿಟ್ರಿ ನೀವು ಹೌದು ಸರ್ ನಾನು ಹೇಳ್ತೀನಿ ಸರ್ ಆರೋಪಿಯನ್ನ ಆರೋಪ ಅಂತ ಕರಿಲಾರದೆ ಇನ್ನೇನಂತ ಕರಿಲಿ ನಾನು ನಮ್ಮ ಪಕ್ಕದಲ್ಲಿರೋ ಆರ್ಟಿಸ್ಟ್ ಗಳಿಗೆ ಏನೊಂದು ಕೆಟ್ಟ ಹೆಸರು ಬರೋವಾಗ ನಮಗೆ ಅಲ್ಲಿ ನವೆ ಆಗುತ್ತೆ ಅಲ್ಲ ಈಗ ಅದೇ ಆರ್ಟಿಸ್ಟ್ ಇಂದ ಇಡಿ ಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬಂದಾಗ ಇಲ್ಲಿ ನವೆ ಯಾರಿಗಾಗ್ಬೇಕು ಕೆಟ್ಟ ಹೆಸರಿನೂ ಬಂದಿಲ್ಲ ಸರ್ ಎಷ್ಟು ಇದಕ್ಕಿಂತಲೂ ಕೆಟ್ಟ ಹೆಸರು ಬೇಕಾ ನಿಮಗೆ ನೀವು ಇನ್ನು ಪ್ರೂವ್ ಮಾಡಿಲ್ವಲ್ಲ ಸರ್ ಸರ್ ಪ್ರೂವ್ ನೀವು ಅಷ್ಟೇನೆ ಬೇಜಾರ್ ಮಾಡ್ಕೋಬೇಡಿ ಏನು ತರ ಸರ್ ಐ ಆಮ್ ಸಾರಿ ನಾನು ಗೌರವಯುತವಾಗಿ ಹೇಳ್ತಾ ಇದೀನಿ ದಯವಿಟ್ಟು ಸರ್ ಸರ್ ಯಾವುದು ಇಲ್ಲದೆ ಈ ರೀತಿಯಾಗಿ ಸುಮ್ ಸುಮ್ನೆ ಎಳ್ಕೊಂಡು ಹೋಗಲ್ಲ ಸರ್ ಇಂಥ ಕೇಸ್ ಗಳನ್ನ ಯಾಕೆ ಸುಧಾಕರ್ ಅವ್ರ ಹೆಸರು ಬರಲಿಲ್ಲ ಯಾಕೆ ರವಿ ಪ್ರಕಾಶ್ ಅವ್ರ ಹೆಸರು ಚಿತ್ರರಂಗದಲ್ಲಿ ಸುಧಾಕರ್ ಸರ್ ನೀವು ಹೇಳಿದ್ರಲ್ಲ ಈಗ ಇವ್ರನ್ನ ಪ್ರೂವ್ ಮಾಡದೆ ಹೋದ್ರೆ ನಾವು ಏನೂ ಸಾಧ್ಯ ಇಲ್ಲ ಹೇಳಕ್ಕೆ ನಾಳೆ ಇದೇನೇ ಇದೇ ಜಾಗದಲ್ಲಿ ನಮ್ಮನ್ನು ಕರ್ಸಿ ನೀವು ಕಳ್ಬೋದು ಸರ್ ಐ ಆಮ್ ಸಾರಿ ದಯವಿಟ್ಟು ಕ್ಷಮೆ ಇರ್ಲಿ ಆರಂಭದ ದಿನಗಳಲ್ಲಿ ಹೇಳ್ತಾ ಇದ್ರಿ ಯಾವ ಹೆಸರು ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಸುಮ್ನೆ ನೀವು ಇದ್ರಿ ಅಂತ ಇನ್ನೊಂದು ಇನ್ನೊಂದು ಹೆಸರು ಬಂತು ಏನ್ ಹೇಳ್ತೀರಾ ಸುಧಾಕರ್ ಅವರು ಸಲ್ಜಲ ಹೇಳದಾಗೆ ಹೇಳ್ತಾ ಬಂದ್ರು ಪಾಪ ಆಮೇಲೆ ಅರೆಸ್ಟ್ ಆದ್ಮೇಲೆ ಗುದಾಗೋಯ್ತವ್ರಿಗೆಲ್ಲ ಒಂದೇ ನಿಮಿಷ ನಾನು ಒಂದ್ ಒಂದು ವಿಚಾರವನ್ನ ಕೇಳ್ಬೇಕು ಸರ್ ಇವೆಲ್ಲ ಇತ್ತೀಚಿನ ಬಂದಿದ್ರಂಥವ್ರು ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು ನೀವು ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಇವರೆಲ್ಲ ಎಂಟ್ರಿ ಆದವರಿಂದ ಆಗ್ತಿದೆ ಅಂತೇಳಿ ಆಗಲೇ ರಾಜ್ಕುಮಾರ್ ಅವರ ವಿಚಾರವನ್ನ ಹೇಳ್ತಾ ಇದ್ರಿ ಹೇಗಿದ್ರು ಅವರು ಹೇಗೊಂದು ಒಬ್ಬ ಹುಡುಗ ಬಂದು ಸಿಗರೆಟ್ಸ್ ನೋಡಿದಾಗಲೇ ಸಿಗರೆಟ್ ಬಿಟ್ಬಿಟ್ರು ಅನ್ನೋದು ವಿಚಾರ ಹೇಳ್ತಾ ಇದ್ರಿ ಸೊ ಅದೇ ರೀತಿ ವಿಷ್ಣುವರ್ಧನ್ ಅವರ ಜೀವನ ಹೇಗಿತ್ತು ಕೂಡ ಇದೇ ಭಯದಿಂದ ಬೆಳೆದವರು ಈ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಮಧ್ಯೆ ಸಾಕಷ್ಟು ತಾಕಲಾಟಗಳು ನಾನು ಇದನ್ನು ಬರೆದು ಇದ್ದೇನೆ ಹೇಳುವ ಆದ್ರೆ ವೈಯಕ್ತಿಕವಾಗಿ ಕೊನೆಗೆ ಮಾಗುವಿಕೆ ಅಂತಿದೆಯಲ್ಲ ಈ ವಯಸ್ಸಾದ ಮೇಲೆ ಒಂದು ಆಧ್ಯಾತ್ಮ ಬರುತ್ತೆ ಕರೆಕ್ಟ್ ಆಯ್ತಾ ಆ ತರದ ದಿನಗಳಲ್ಲಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಬಹಳ ಚೆನ್ನಾಗಿತ್ತು ಒಂದು ರಾಜ್ಕುಮಾರ್ ವಿಷ್ಣುವರ್ಧನ್ ಮಧ್ಯೆ ತಂದಿಟ್ಟವರಿಂದ ಆದದ್ದೇ ಹೊರತು ಇದು ಅವರವರ ಜಗಳ ಆಗಿರ್ಲಿಲ್ಲ ಅಲ್ಲ ಅವ್ರು ಹೇಗೆ ಮಾದರಿ ಆಗಿದ್ರು ಆಗಿತ್ತು ಕೂಡ ಪಬ್ಲಿಕ್ ಲೈಫ್ ಅಲ್ಲಿ ವಿಷ್ಣುವರ್ಧನ್ ಒಂದು ಕಪ್ಪು ಚುಕ್ಕೆ ತೋರಿಸಿರೋಣ ಈಗ ಸಾರ್ವಜನಿಕ ಜೀವನದಲ್ಲಿ ವಿಷ್ಣುವರ್ಧನ್ ಅವರಿಂದ ಹೀಗಾಯ್ತಂತೆ ಸರ್ ವಿಷ್ಣುವರ್ಧನ್ ಅವರು ಸಾರ್ವಜನಿಕ ಜೀವನವನ್ನು ವೈಯಕ್ತಿಕ ಜೀವನವನ್ನು ಒಂದೇ ರೀತಿಯಲ್ಲಿ ಗಮನಿಸಿದವರು ಅದು ಇದ್ದರೆ ಎರಡೇ ಜನ ಇರುವುದು ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅದ್ರ ಬಿಟ್ಟರೆ ನಮ್ಮಲ್ಲಿ ವಜ್ರಮುನಿ ಅಂತ ಒಬ್ರು ಇದ್ರು ಹೌದು ನಮ್ಮಲ್ಲಿ ಆ ಆತರ ಕಳನಟರು ಇದಾರಲ್ಲ ಕಳನಟರು ನಾಯಕ ನಟರಕ್ಕಿಂತ ಮಾದರಿಯಾಗಿದ್ದಾರೆ ಆ ತರ ಇದ್ರು ಕಳನಟರು ಎಷ್ಟು ನೀವು ವಜ್ರಮುನಿ ಅವರು ತಾನು ಕಿಡ್ನಿಯನ್ನ ಕಳ್ಕೊಂಡು ಮನೆಯಲ್ಲಿ ಕೂತಾಗ್ಲೂ ನಾನು ನಿಗ್ರೋಜಾನಿ ಬಗ್ಗೆ ಲೇಖನ ಬರೆದಾಗ ಚೆಕ್ ಕಳಿಸಿದ್ರು ಗ್ಲಾಸ್ ಹಾಕಿ ಪ್ರೊಟೆಕ್ಷನ್ ಅವ್ರಿಗೆ ನೀವು ಯಾರೇ ಅವರನ್ನು ಸಂಪರ್ಕ ಮಾಡುವಂಗಿಲ್ಲ ಮಾದರಿಯಾಗಿಲ್ವಾ ಯಾವ ಕಲಾವಿದ್ರು ನೋಡಿ ಇವತ್ತು ಮಾದರಿಯಾಗಿದ್ದ ಕಲಾವಿದ್ರು ಹೊಸ ತಲೆಮಾರ ಅವರು ಯಾರು ಡ್ರಗ್ಸ್ ಅಲ್ಲಿ ಇಲ್ಲ ನೆನ್ಪಿಟ್ಕೊಳ್ಳಿ ಹೌದು ಅಂದ್ರೆ ನಾನು ಹೇಳ್ತಾ ಇರೋದು ಹೀಗೆ ನೀವು ನೋಟೆಡ್ ಕನ್ನಡದ ಬಹುತೇಕ ಕಲಾವಿದರ ನೋಡಿ ಮತ್ತು ವೈಯಕ್ತಿಕವಾಗಿ ಯಾರ್ಯಾರೆಲ್ಲ ಏನೇನು ಆಗಿದಾರೋ ಅವರೆಲ್ಲರೂ ರಂಗಕ್ಕೆ ಬಂದು ವಿಯಲ್ಲಿ ಬಂದು ಅವ್ರ ಎಲ್ಲರೂ ಚಡ್ಡಿ ಬಿಚ್ಚಿ ನಿಲ್ಸಾಗಿದೆ ಹೌದಲ್ಲ ಕುಡಿದು ರೋಡಲ್ಲಿ ಬಿದ್ದವರು ಇನ್ನೊಂದು ಮಾಡಿದವರು ಹೆಂಡತಿ ಹೊಡೆದವರು ಇದು ಎಲ್ಲ ಆಗಿದೆ ಅದು ಅದೆಲ್ಲ ನಾವು ನೋಡಿ ಆಗಿದೆ ಈ ಎಲ್ಲಾ ಶುದ್ಧತೆಗಳನ್ನು ಒಂದು ತಕ್ಕ ಮಟ್ಟಿಗೆ ತನ್ನ ಮನೆಯೊಳಗಡೆ ಇಟ್ಟುಕೊಂಡು ಪಬ್ಲಿಕ್ಕಿಗೆ ಒಂದು ಸರಿಯಾದ ರೀತಿಯ ಮಾದರಿಯ ಮುಖವನ್ನು ತೋರಿಸಿದವರೆಲ್ಲರೂ ಸರಿಯಾಗಿದ್ದಾರೆ ಅದು ಅದು ಸರ್ ಸರ್ ಆಕ್ಟ್ ಆಫ್ ಇಂಡಿವಿಜುವಲ್ ಇವತ್ತು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ತುಂಬಾ ಜವಾಬ್ದಾರಿ ಇಟ್ಕೊಂಡೇ ಸಿನಿಮಾ ರಂಗ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಹೊಸ ತಲೆಮಾರಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ ಅನ್ನೋದನ್ನ ನೀವು ಸಣ್ಣ ಖಂಡಿತವಾಗಿ ಒಪ್ಪಿಕೊಳ್ಬೇಕು ಯಾಕೆ ಗೊತ್ತಾ ಜವಾಬ್ದಾರಿ ಇದ್ದಿದ್ರೆ ಈ ಈ ಪ್ರಕರಣದಲ್ಲಿ ಈ ತರದ ಹೇಸಿಗೆ ಆಗ್ತಿರ್ಲಿಲ್ಲ ಅಲ್ಲ ಅಂತವರು ಬರಬಾರದು ಅಂತ ಕರೆ ಮತ್ತೆ ನೀವು ನೆನಪಿಡಿ ಅಂತವರು ಬರಬಾರದು ಭಾರತೀಯ ಚಿತ್ರರಂಗದಲ್ಲೇ ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾದಂತಹ ಸ್ಥಾನ ಮತ್ತು ಮಾನ ಇದೆ ದೈವ ದೈವ ಒಂದು ನಿಮಿಷ ಯಾರು ಬರಬಾರ್ದು ಅಂದ್ರೆ ನೀವು ಅಲ್ಲ ಇದನ್ನ ಹುಡುಗಾಟಕ್ಕೆ ತಗೊಳಂತವ್ರು ಬರೀ ದುಡ್ಡಿನ ಮುಖ ನೋಡ್ಕೊಂಡು ಅವರಿಗೆ ಸರ್ ಇಲ್ಲಿ ನೆಲ ಹೌದು ಅದು ಅದನ್ನ ನಾವು ಕರೆಕ್ಟ್ ಮಾಡಬೇಕಾಗುತ್ತೆ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ತಂಭಗಳು ಅಂತ ಏನಾದ್ರು ಇದ್ರೆ ಅವರು ಹಾಗೆ ಭಾವಿಸಿದ್ದಿದ್ರೆ ಅದು ಚೇಂಬರ್ ಇರ್ಬೋದು ಇನ್ನೊಂದ್ ಇರ್ಬೋದು ಮಗದೊಂದ್ ಕಲಾವಿದರ ಸಂಘ ಇದೆ ನಿರ್ದೇಶಕರ ಸಂಘ ಇದೆ ಚೇಂಬರ್ ಇದೆ ಅಕಾಡೆಮಿ ಇದೆ ಎಲ್ಲವೂ ಇದೆ ಸ್ಕ್ರೀನಿಂಗ್ ಯಾಕೆ ಮಾಡ್ತಾ ಇಲ್ಲ ಸರ್ ತುಂಬಾ ಜನ ಕಷ್ಟ ಪಡ್ತಾ ಇಲ್ವಾ ಈಗ ಎಲ್ಲ ರಂಗದಲ್ಲೂ ಮಾಡಬೇಕು ಅಂತ ಹೇಳ್ಬೋದು ನೀವು ಪೊಲಿಟಿಕಲ್ ರಾಜಕೀಯದಲ್ಲೂ ಮಾಡಿ ಪತ್ರಕರ್ತರನ್ನು ಮಾಡಿ ಇನ್ನೊಂದು ಮಾಡಿ ಮಗದೊಂದು ಮಾಡಿ ಹೌದು ಸ್ಕ್ರೀನಿಂಗ್ ಮಾಡೋದು ಕಷ್ಟ ಸಾಮೂಹಿಕವಾಗಿ ಆದ್ರೆ ನಿಮಗೊಂದು ಒಂದು ಒಂದು ಶುದ್ಧತೆ ಅಂತ ಬೇಡವಾ ಒಂದು ಒಂದು ಯಾರು ಏನು ಹೇಗೆ ಎತ್ತ ಅವನು ಯಾರೋ ಒಬ್ಬ ಒಂದು ಅಲ್ಲಿ ಬಂದು ಚೇಂಬರ್ಗೆ ಬಂದು ನಿಮಗೆ ನೋಂದಾಯಿಸಿ ನಿರ್ದೇಶನ ನಿರ್ಮಾಪಕ ಅಂತ ಅಲ್ಲಿ ಅವನು ಟೋಕ್ ಅಂತ ತಗೊಂಡ್ಬಿಟ್ರೆ ಅವನ ಬಿಟ್ಬಿಡ್ತೀರಾ ಅಂದ್ರೆ ಹಿಂದೆ ಅವನು ಅವನು ನಾಟಕದಿಂದ ಬಂದಿದಾನ ಅವನು ನಿನಾಸಮ್ನಿಂದ ಬಂದಿದಾನ ಅಥವಾ ಪೂರ್ಣ ಇನ್ಸ್ಟ್ಯೂಟ್ಗೆ ಹೋಗಿದಾನಾ ಅಥವಾ ಅವನು ಯಾವ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದಾನೆ ಅಥವಾ ರಾಕ್ ಲೈನ್ ಇಂಥವ್ರ ಯಾರು ಹಿಂದೆಲ್ಲ ಇದ್ರಲ್ಲ ಅಂತ ಯಾವ್ದವ್ ನಿರ್ಮಾಪಕರ ಕೈಯಲ್ಲಿ ಐದು ವರ್ಷ ಕೆಲಸ ಮಾಡಿದಾನಾ ಸರಿ ಇವಾಗಿದೆಯಾ ಇಂಡಿವಿಜುವಲ್ ನಾನು ಹೇಳ್ಬೇಕು ಒಬ್ಬ ಕಲಾವಿದನಾಗ ನಾನು ಹೇಳ್ಬೇಕಂದ್ರೆ ಈ ಹುಡುಗಾಟಿಕೆ ತಗೊಂಡು ಇರೆಸ್ಪಾನ್ಸಿಬಿಲಿಟಿ ಒಂದು ಅಕೌಂಟಿಬಿಲಿಟಿ ಇಲ್ದೇನೆ ಬೇಜವಾಬ್ದಾರಿ ತನದಿಂದ